ಅಲ್ಲಿ ಚಪ್ಪಲಿ ಬಿಟ್ಬಿಡ್ತೀನಿ. ಓಕೆ, ಯಾಕೆ ಮಾರ್ದು ಗೋರಿ ಇದೆ, ಅದನ್ನ ನಾವು ಗೋರಿ ಅಂತ ಅನ್ಕೊಂಡಿಲ್ಲ, ದೇವರ ಗುಡಿ ಅಂತ ಅನ್ಕೊಂಡಿದ್ವಿ. ಚಪ್ಪಲಿ ಆಚೆ ಬಿಟ್ಟು ಬರ್ಬೇಕಲ್ಲ ಅಂತ ಅಲ್ಲೇ ಬಿಟ್ಟು. ಅಮ್ಮನ ತೋಟ? ಹಾ, ಅಮ್ಮನ ತೋಟ ಅಂತ. ಇದು ಅಮ್ಮಂಗೆ ಮೀಸಲಿಟ್ಟಿರೋ ಜಾಗ? ನಮ್ಮ ಅಮ್ಮಗೆ ಹೆಸರಿಟ್ಟಿರೋ ಜಾಗ ಒಂದು, ಅವರಿಗೆ ಕಟ್ಟಿರೋ ಗುಡಿ ಒಂದು ಇದು. ಓಕೆ ಓಕೆ. ಇದೆಷ್ಟು ಗುಂಟೆ ಬರ್ಬೋದು ಸರ್ ಇದು? ಏನು ಇದು? ಇದು ಒಂದು 4 ಗುಂಟೆ ಇರ್ಬೋದು. ಇದು 4 ಗುಂಟೆ ಎಲ್ಲ ಸುತ್ತ ಎಲ್ಲ ಫೆನ್ಸಿಂಗ್ ಮಾಡ್ಬಿಟ್ಟಿದ್ದೀನಿ. ನಮ್ಮ ಅಮ್ಮ ಹತ್ರ ಇಲ್ಲಿ ನಾಯಿ ಕೋಳಿಗಳು, ಅವ್ರಿಗೆ ಒಂದ್ ಸ್ವಲ್ಪ ಗಲೀಜು ಅಂದ್ರೆ ಆಗ್ತಿರ್ಲಿಲ್ಲ, ಅದಕ್ಕೆ ಏನು ಮಾಡಬಾರ್ದು ಗಲೀಜು ಅಂತ ಹೇಳ್ಬಿಟ್ಟು ಎಲ್ಲ ಇದು ಕವರ್ ಮಾಡಾಕ್ಬಿಟ್ಟಿದ್ದೀನಿ. ಓಕೆ. ಇದು ಬಂದ್ಬಿಟ್ಟು ನಮ್ಮ ಅಮ್ಮರಿಗೆ ಹೂವಿನ ಗಿಡ ಅಂದ್ರೆ ಬಹಳ ಆಸೆ, ಅದಕ್ಕೆ ಅವ್ರಿಗೆ ಬೇಕಾದೆಲ್ಲ ಹೂವಿನ ಗಿಡಗಳನ್ನೆಲ್ಲ ಇಲ್ಲೇ ರೆಡಿ ಮಾಡಿದ್ದೀನಿ. ದಾಸವಾಳ? ದಾಸವಾಳ. ಆಮೇಲೆ ನಮ್ಮ ಅಮ್ಮರಿಗೆ ನೈಟ್ ಹೊತ್ತು ಯಾವ್ದೇ ಕಾರಣಕ್ಕೂ ಕತ್ಲೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೋಲಾರ್ ರೆಡಿ ಮಾಡಿದ್ದೀನಿ. ಸೋಲಾರ್ ಬೆಳಗ್ಗೆ ಆನ್ ಆಗಬೇಕು, ರಾತ್ರಿ ಆನ್ ಆಗಿ ಬೆಳಗ್ಗೆ ಆಫ್ ಆಗಬೇಕು, ಅದೇನೆ ಆಟೋಮೆಟಿಕ್. ಇವ್ರು ಬಂದ್ಬಿಟ್ಟು ನಮ್ಮ ತಂದೆಯವರು, ಹಾರ್ಮೋನಿ ಮಾಸ್ಟರ್ ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಒಂದು 8 ತಿಂಗಳಾಯ್ತು. ಸೇಮ್ ಇವಾಗ ನಮ್ಮ ಅಮ್ಮರಿಗೆ ಏನ್ ಮಾಡಿದೀನೋ ಅದೇ ತರ ಇವ್ರಿಗೂ ಒಂದ್ ಮಾಡೋಣ. ತಂದೆ ತಾಯಿ ಫಸ್ಟ್ ಇಲ್ಲಿದ್ರೆ ನಾವ್ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ಒಂದ್ ಆಸೆ. ಅವ್ರಿಗೂ ಒಂದ್ ಇದೇ ತರ ಮಾಡ್ಬೇಕು. ಏನ್ ಸರ್ ವೆರೈಟಿ ವೆರೈಟಿ ದಾಸವಾಳ ಹಾಕಿದೀರಾ? ಎಲ್ಲ ಇಂಪಾರ್ಟ್ ಇವು. ಅದೇ ಅವ್ರ ನಮ್ಮ ಅಮ್ಮಾರು ಇದನ್ನಾದ್ರೂ ನೋಡ್ಕೊಂಡ್ ಖುಷಿ ಪಡ್ಲಿ ಅಂತ. ಓಕೆ. ಇವ್ರೆ ನಮ್ಮ ಅಮ್ಮಾರು ಫುಲ್ ಗ್ರ್ಯಾಂಡ್ ಅಮ್ಮ ಬಿಟ್ಟಿದಿರಲ್ಲ ಸರ್. ಅವರು ನಮ್ಮನ್ನ ಅದೇ ತರ ಗ್ರ್ಯಾಂಡ್ ಆಗಿ ಬೆಳೆಸಿರ್ತಾರೆ, ನಮಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಮಗೆ ಗೊತ್ತೋ ಗೊತ್ತಿಲ್ಲದೆ ಅವ್ರನ್ನ ಈ ಮಠ ಕುಂಡಿಸಿದೀವಿ. ಓಕೆ. ಸೋಲಾರ್ ಲೈಟ್ ಇವೆಲ್ಲ? ಸೋಲಾರ್ ಇಂದನೇ ಲೈಟ್ ಪವರ್ ಆನ್ ಆಗುತ್ತೆ. ಇದು ಸೋಲಾರ್ ಲೈಟ್ನೇ, ಸೋಲಾರ್ ಅಲ್ಲಿ ಫಿಟ್ ಮಾಡಿರೋದು ಇವೆಲ್ಲ. ಯಾಕೆಂದ್ರೆ ಈ ಕರೆಂಟ್ ಪಿಲ್ ಏನಾರ ಹಾಕಿಸ್ಕೊಂಡ್ರೆ ಬೇರೆದೊಂದು ತೊಂದರೆ ಪಂದ್ರೆ ಬರುತ್ತೆ ಅಂದ್ಬಿಟ್ಟು ಆ ತರ ಬೇಡ ಅನ್ಬಿಟ್ಟು ಅದಕ್ಕೆ ಸೋಲಾರ್ ಫಿಟ್ ಮಾಡಿಸ್ಬಿಟ್ಟಿದ್ವಿ. ಚೆನ್ನಾಗಿದೆ. ಓಕೆ. ಇಲ್ಲೋ ಅಡಿಕೆ ಮತ್ತೆ ತೆಂಗು? ಅಡಿಕೆ ತೆಂಗು ತೆಂಗು ಮುಂಚೆನೇ ಇತ್ತು, ಈಗ ಅಡಿಕೆ ಇಟ್ಕೊಂಡಿದ್ದೀನಿ. ಇದರಲ್ಲೂ ಫ್ರೂಟ್ ಗಿಡಗಳೆಲ್ಲ ಇಟ್ಟಿದ್ದೀನಿ ಬೇಕು ಬೇಕು. ಇದು ಮೊದಲು ತೆಂಗಿನ ತೋಟ? ಎಷ್ಟು ವರ್ಷ ತೆಂಗಿನ ತೋಟ? ತೆಂಗಿನ ತೋಟ ಇದೆ, ಅಲ್ಲೇ ಸುಮಾರು ಒಂದು 30 ವರ್ಷ ತೋಟ ಇದು ಇವಾಗ. ಇವಾಗೆಲ್ಲ ಇವೆಲ್ಲ ಹೊಸದಾಗಿ ಬೆಳವಣಿಗೆ ಮಾಡ್ಕೊಂಡಿರ್ತೀವಿ. ಓಕೆ ಸರ್. ನೀವು ಹಾಕಿರೋಂಥ ಗಿಡಗಳು ಚೆನ್ನಾಗಿದೆ ಸರ್ ಇಲ್ಲಿ, ಹೂವಿನ ಗಿಡಗಳು ಎಲ್ಲ ವೆರೈಟಿ. ಇದು ಜುಮ್ನೆಲ್ಲಿ ವೈಟ್ ಜುಮ್ನೆಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಹೂವು ಸ್ಟಾರ್ಟ್ ಆಗಿದೆ ಈಗ. ಓಕೆ, ಚೆನ್ನಾಗಿರುತ್ತೆ ಇದು. ಗಿಡ ತುಂಬ ಬರೋ ಹೂವು, ನಾಳೆ ಒಂದು 2 ವರ್ಷ ಆಗಿದೆ ಇದು. ಅದು ಜಬಡಿ ಗಬ ಅಂತಾನೆ ಸಬರ. ಫುಲ್ ಸಖತ್ತಾಗಿ ಮೇಂಟೈನ್ ಮಾಡಿದ್ರು ಅವಲ್ಲೆಲ್ಲ ಹಾಕಿ ಮಾಡ್ಬೇಕು. ಮನುಷ್ಯ ಹುಟ್ಟಿದ್ಮೇಲೆ ಸುಮ್ಮನೆ ತಿಂದ ಉಂಡ ಮನೆ ಕಂಡ ಅನ್ನಂಗೆ ಇರಬಾರ್ದು, ಏನಾರ ಒಂದು ಸಾಧನೆ ಅನ್ನೋದು ಮಾಡ್ತಾ ಇರಬೇಕು ಜೀವನದಲ್ಲಿ ಅಂದ್ಬಿಟ್ಟು ಭಾಳ ಆಸೆ. ನೋಡೋದಲ್ಲ ಅಮ್ಮನ ತೋಟ ಯಾವ ಥರ ಮಾಡಿದೀವಿ ಅಂತ, ಪ್ರತಿಯೊಬ್ಬ ಮಕ್ಕಳನ್ನು ಇದೇ ಥರ ಒಂದು ಮಾಡಿಸ್ಲಿ ಅಂತ ನಮಗೂ ಒಂದು ಆಸೆ ಅವ್ರದ್ದು ನೋಡಬೇಕು ಅಂತ. ನೋಡೋಣ ಇನ್ನು ನಮ್ಮ ಕರ್ನಾಟಕ ಜನತೆಗಳು ಏನೇನು ಮಾಡ್ತಾರೆ ಅಂತ. ಓಕೆ. ನಾವಂತೂ ಕಳ್ಕೊಂಡ ಮೇಲೆ ಜಾಸ್ತಿ ಪ್ರೀತಿ ಅಮ್ಮನ ಮೇಲೆ ತೋರಿಸ್ಕೊಂತ ಇದ್ದೀವಿ. ಕಳ್ಕೊಂಡ ಮೇಲೆ ಕಳ್ಕೊಂಡ ಮೇಲೆ ಜಾಸ್ತಿ ಇನ್ನೂ ಪ್ರೀತಿ ಆಗೋಯ್ತು ನಮಗೆ. ಇದ್ದಾಗಂತೂ ದೂರ ಇದ್ದಾಗಷ್ಟು ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ನಮಗೆ ಇಲ್ಲಿ ಮುಂದೆ ಇದ್ರು ನಮಗೆ ಇವಾಗ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ಅವ್ರನ್ನ. ಆದ್ರೂ ಬೇರೆ ಜನಗಳು ಅಮ್ಮನ್ನ ಇದ್ದಾಗಂತೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ಆಸೆ. ಅದೇ ಮುಂಚೆ ಇವಾಗ ಅವರು ಯಾವ್ಯಾವ ತರ ನಮ್ಮನ್ನ ಸಾಕಿರ್ತಾರೆ, ಯಾವ್ಯಾವ ತರ ಇಟ್ಟಿ ಇದ್ ಮಾಡಿರ್ತಾರೆ ಅದೆಲ್ಲ ನಮಗೆ ಗೊತ್ತಿರೋದಿಲ್ಲ. ನಾವು ಬೇರೆ ನೋಡಿದ್ರೆ ನಮಗೆ ಗೊತ್ತಾಗೋದು. ನಾನು ಇವಾಗ ಎಲ್ಲದನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ಟಿದ್ದೀನಿ ಈಗ. ಓಕೆ. ಇದು ಬಂದ್ಬಿಟ್ಟು ಚೆರಿಗಳಿವು. ಅಲ್ಲ ಏನು ಇದು ಇಷ್ಟೊಂದು ದೊಡ್ಡ ಪಾಟು ಮಣ್ಣು? ದೊಡ್ಡ ಪಾಟ್ ಅಂದ್ರೆ ಅವಕ್ಕೆ ಬೇರೆ ಬಿಡಕ್ಕೆ ಜಾಗ ಬೇಕಲ್ಲ. ಅಲ್ಲ ನೀವು ಹಂಗಾಗಿ ಭೂಮಿಗೆ ಹಾಕೋಕ್ಕಾಗಲ್ವ? ಡೈರೆಕ್ಟ್ ಭೂಮಿಗೆ ಹಾಕೋದಕ್ಕೆ ಈಗಾಗಲೇ ಭೂಮಿಲಿ ಕೆಲವು ಫಿಲ್ ಮಾಡ್ಬಿಟ್ಟಿದ್ದೀನಿ ಇವಾಗ. ಇವೇನು ಭೂಮಿ? ಇವಾಗ ಇದು ತೋಟಕ್ಕೆ ಜಾಗ ಇಲ್ವಲ್ಲ, ಅದಕ್ಕೋಸ್ಕರ ಪಾಟಲ್ಲೆ ಬೆಳೆಸ್ಬಿಟ್ಟು ದೂರ ದೂರ ಡಿಸ್ಟೆನ್ಸ್ ಮಾಡ್ಕೊಂಡು ಪಾಟಲ್ಲೇ ಸ್ವಲ್ಪ ಬೆಳೆಸೋಣ ಅಂತ. ಇವಾಗ ಜಾಸ್ತಿ ಜಾಗನೇನು ಬೇಕಿಲ್ಲ. ಓಕೆ. ಈ ಪಾಟಲ್ಲೇ ಆಗುತ್ತೆ, ಒಂದು 3 ಅಡಿ ಡಿಸ್ಟೆನ್ಸ್ ಅಲ್ಲಿ ಇಕ್ಕಿದ್ರೆ ಇದರಲ್ಲಿ ಆಗುತ್ತೆ. ಇದು ಬ್ಲಾಕ್ ಸಪೋರ್ಟ್ ಅಂತ ಹೇಳ್ಬಿಟ್ಟು. ಓಕೆ. ಪಾಟಲ್ಲೇ ಬೆಳೀತಾ? ಪಾಟಲ್ ಬೆಳೀತೆ. ಬ್ಲಾಕ್ ಸಪೋರ್ಟ್ ಮಣ್ಣು ಸಾಕು? ಇದನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ಇದೊಂದು ಗಿಡ ಮಾತ್ರ ಕೆಳಕ್ಕೆ ಹಾಕ್ತೀನಿ ಅಷ್ಟೇ ನಾನು. ಇವೆಲ್ಲ ಪಾಟಲ್ ಬೆಳೆದೇನೆ ಇದು. ಓಕೆ. ಇದು ಜಬಡಿ ಗಬ ಅಂತ ಹೇಳ್ಬಿಟ್ಟು ಇದು ಪಾಟಲ್ ಹಾಕಿದ್ದೀನಿ. ಇವೆಲ್ಲ ಇದು ಲಾಂಗನ್ ಅಂತ ಹೇಳ್ಬಿಟ್ಟು ಲಿಚಿ ತರ ಬರುತ್ತೆ ಇದು, ಒಂದಿಷ್ಟ ಆಗುತ್ತೆ ಅಷ್ಟೇ ಗಿಡ ಇದು, ಬಹಳ ಜಾಸ್ತಿ ಏನು ಬೆಳೆಯೋದಿಲ್ಲ ಇದು. ಓಕೆ. ಇವೆಲ್ಲ ಅಷ್ಟೇನೆ ರಿಯಾಗ್ರ್ಯಾಂಡ್ ಚೆರಿ ಅಂತ ಹೇಳ್ಬಿಟ್ಟು ಕೆಲವು ನಮ್ಮ ಕಡೆಯವರು ಕರ್ನಾಟಕದಲ್ಲಿ ರಿಯಾಗ್ರ್ಯಾಂಡು ಏನೇನಪ್ಪ ಹೆಸರು ಹೇಳ್ತಾನೆ ಅಂತ ಹೇಳ್ತಾರೆ. ಇವನ್ನೆಲ್ಲ ಹಣ್ಣುಗಳು ಬಿಟ್ಟಮೇಲೆ ಅವ್ರಿಗೆ ಗೊತ್ತಾಗೋದು ಏನು ಇದು ಅಂತ ಹೇಳ್ಬಿಟ್ಟು ಹಣ್ಣು ಬಿಟ್ಟಮೇಲೆ ಒಂದ್ಸತಿ ತೋರ್ಸೋಣ, ಇನ್ನೊಂದ್ಸತಿ ವೀಡಿಯೋ ಮಾಡಿಬಿಟ್ಟು. ಓಕೆ. ಇದೆಲ್ಲ ಅಡಿಕೆ ನಿಮ್ಮ ತೋಟಕ್ಕೆ ಹಾಕೋಕೆ? ಇದು ಅಡಿಕೆ ಗಿಡ. ಇದು ತೋಟಕ್ಕೆ ಎಲ್ಲರ ಬೇರೆಯವರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಮಡಗಿದ್ದೀನಿ. ನಾನಂತೂ ಹಾಕಲ್ಲ ಅದನ್ನ, ಅಡಿಕೆ ಗಿಡಕ್ಕೆ ಹಾಕಿರೋ ಸಾಕು ನನ್ನ ತೋಟದಲ್ಲಿ. ಮತ್ತೇನಕ್ಕೆ ನೀವು ತಂದಿದ್ದ ಇಲ್ಲ ಇಲ್ಲಿ ಯಾರೋ ಫ್ರೀಯಾಗಿ ಗೋಟೈತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು, ಒಂದು 100 ಹಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಟಿದ್ದಾರೆ. ಇಟ್ಬಿಟ್ಟು ಬೆಳೆಸ್ಬಿಟ್ಟು ಯಾರಿಗಾರ ಹಿಂಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಇದು ಮ್ಯಾಮಿ ಸಪೋಟ ಅಂತ, ಒಂದು ಗಿಡ ಬಂದ್ಬಿಟ್ಟು 4-5 ವರ್ಷ ಕಾಸ್ಟ್ ಇದು. ಮ್ಯಾಮಿ ಸಪೋಟ ಮಗನ ಅಂತ ಹೇಳ್ಬಿಟ್ಟು 1 ಕೆಜಿ ಬರುತ್ತೆ ಒಂದು ಹಣ್ಣಿದು. ಮ್ಯಾಮಿ ಸಪೋಟ? ಮ್ಯಾಮಿ ಸಪೋಟ 1 ಕೆಜಿ ಬರುತ್ತೆ. ಒಳಗಡೆ ರೆಡ್ ಬರುತ್ತೆ. ಓಕೆ. ಒಳಗಡೆ ರೆಡ್ ಬರುತ್ತೆ. ಗರಿಗಳನ್ನೆಲ್ಲ ಏನಕ್ಕೆ ಸ್ಟಾಕ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ನಮಗೆ ಚಾಪ್ ಕಟರ್ ಇದೆ. ಇವಾಗ ತೋಟಕ್ಕೆ ನಾವೆಲ್ಲ ಗೊಬ್ಬರ ಹಾಕ್ಬೇಕು ಅಂದ್ರೆ ಅದೇ ಹೇಳಿದ್ರಲ್ಲ. ಹೌದು.
ಗೊಬ್ಬರ ಏನು ಕೊಡ್ತೀರಾ ಅಂತ. ಅಲ್ಲ ಡೈರೆಕ್ಟ್ ಹಂಗೆ ಇಟ್ಬಿಡ್ಬೋದಲ್ಲ ಗರಿನ ಸುಮ್ಮನೆ ಯಾಕೆ ಕಟ್ ಮಾಡಿ. ಹಂಗೆ ಡೈರೆಕ್ಟ್ ಆಗೋದ್ರೆ ಎಲ್ಲ ಇವು ಜಾಸ್ತಿ ಲೇಟ್ ತಗೊಳುತ್ತೆ ಇವೆಲ್ಲ ತಿನ್ನೋದಕ್ಕೆ, ಗೆದ್ದುಳುಗಳು ತಿನ್ನೋದಕ್ಕೆ ಭಾಳ ಲೇಟ್ ಆಗುತ್ತೆ. ಹಠದಿಗೆ ಅದಕ್ಕೆ ಗೊಬ್ಬರಗಳೇನು ಸಿಗೋದಿಲ್ಲ. ಈ ಮಿಷಿನಲ್ಲಿ ನಾವು ಕಟ್ಟಾಗಿ ಇಲ್ಲಿ ಪೀಸ್ ಬರುತ್ತೆ, ಒಂದೊಂದು ಇಂಚು ಪೀಸ್ ಬರುತ್ತೆ. ಈ ಪೀಸ್ ಬಂದಿದ್ದ ನಾವು ಬಾಂಡ್ಲಿಲೆಲ್ಲ ತಗೊಂಡೋಗಿ ಗಿಡಕ್ಕೆ ಸಗಣಿ ಮತ್ತು ಇದು ಎರಡು ಹಾಕ್ಬಿಡ್ತೀವಿ. ಓಕೆ. ಈ ಕಡೆ ಜಾಗನೂ ವೇಸ್ಟ್ ಆಗ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದೊಂದು ಡ್ರ್ಯಾಗನ್ ಬಿಟ್ಟಿದ್ದೀವಿ, ಬೆಳ್ದಂಗೆ ಬೆಳ್ಕಳ್ಳಿ ಅಂತ. ಓಕೆ, ಇದು ಡ್ರ್ಯಾಗನ್ಗೋಸ್ಕರನೇ ಹಾಕಿರೋದ ಇದು? ಹಾಂ, ಡ್ರ್ಯಾಗನ್ಗೆ ಹಾಕಿ. ಹಾಂ ಹಾಂ, ಅಲ್ಲ ಫೆನ್ಸಿಂಗ್ ಹಾಕಕ್ಕೆ ಹಾಕ್ಬಿಟ್ಟು ಆಮೇಲೆ ಡ್ರ್ಯಾಗನ್ ಹಾಕಿದ್ರೆ ಎರಡಕ್ಕೂ ವೇಸ್ಟ್ ಆಗುತ್ತೆ. ಕಂಬ ಮುಂಚೆನೇ ಹಾಕಿದ್ದೆ ನಾನು, ಕಂಬ ಮುಂಚೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ತಿರ್ಗ ಆಮೇಲೆ ಕಂಬ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಹಬ್ಬಿಸಿದ್ದೀನಿ. ಹಾಂ ಹಾಂ, ನೋಡಿ ಹೆಂಗೆ ಬೇರೆ ಅವೆಲ್ಲ ಕಚ್ಕೊತಾ ಇರ್ತವೆ, ಅವು ಕಚ್ಕೊತಾ ಇರ್ತವೆ, ಅವು ಕಿತ್ತೋದ್ರೂ ಮೇಲೆ ಹೊಡ್ಕೊಳುತ್ತೆ. ಹಾಂ ಹಾಂ, ಕಲ್ಲಿದ್ರು ಸಾಕು ಆರಾಮಾಗಿ ಬಂದ್ಬಿಡುತ್ತೆ ಅಲ್ವಾ? ಹೌದು. ಇದು ಗಜ್ನಿಂಬೆ ಅಂತ ಹೇಳ್ಬಿಟ್ಟು, ಇದೆಲ್ಲ ಜಿ ಕೆ ವಿಕೆಲ್ಲಿ ಕೆಲವು ಸೆಲೆಕ್ಷನ್ ಮಾಡಿದ ಗಿಡಗಳು. ಈಗ ಜಿ ಕೆ ವಿಕೆಲ್ಲಿ ಸೆಲೆಕ್ಟ್ ಮಾಡಿ ತಂದ್ರಲ್ಲ, ಅದೆಲ್ಲ ಚೆನ್ನಾಗಿ ಬರ್ತಾವ? ಸಕ್ಕದ ಬಂದ ನಂಬರ್ ಒನ್ ಫೈನು. ಏಕೆಂದ್ರೆ ಇವಾಗ ನಾವು ಸುಮ್ಮನೆ ಅವು ಇದು ಇದು ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ನಮ್ಗೇನು ಗೊತ್ತೋ ಅದನ್ನ ಮಾತ್ರ ನಾವು ಹೇಳಬೇಕು. ಜಿ ಕೆ ವಿಕೆಲ್ಲಿ ಕೆಲವು ಎಷ್ಟು ಗಿಡಗಳು ಸೆಲೆಕ್ಷನ್ ಮಾಡ್ತಾ ಬಂದಿದ್ದೀನೋ ಎಲ್ಲ ಫೈನಾಗಿ ಬಂದಿದ್ದಾವೆ ಗಿಡಗಳು. ಎಲ್ಲ ಫೈನಾಗಿದ್ದಾವೆ, ಇದು ಅಲ್ಲೇ ತಗೊಂಬಂದಿದ್ದು, ಇದು ಫೈನಾಗಿ ಬಂದಿದೆ. ನಾವಿವಾಗ ಕೆಲವು ಜಿ ಕೆ ವಿಕೆಗೆ ಹೋಗ್ಬಿಟ್ಟೇನೆ ನಾವೆಲ್ಲ ಜೇನು ಪೇಟೆಗೆ ಅವು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆಲವು ವಿಷಯಗಳು ತಿಳ್ಕೊಂಡಿರೋದು. ಇನ್ನು ಕೆಲವು ಜಾಸ್ತಿ ಏನರಿಂದ ತಿಳ್ಕೊಂಡಿದ್ದೀನಪ್ಪ ಅಂದರೆ ಯೂಟ್ಯೂಬಿಂದ. ಯೂಟ್ಯೂಬಲ್ಲಿ ಹಣ್ಣುಗಳು ಕೆಲವು ನೋಡಿ 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 ನೋಡಿನೇ ನಮಗೆ ಹಣ್ಣಿನ ಮೇಲೆ ಜಾಸ್ತಿ ಆಸೆ ಬಂದುಬಿಟ್ಟಿದ್ದು. ಆ ಯೂಟ್ಯೂಬಿಂದಲೇ ನಮಗೆ ಭಾಳ ಅನುಕೂಲ ಆಗ್ಬಿಟ್ಟಿದೆ. ಇವಾಗ ಕೆಲವರು ಎಲ್ಲ ಕೇಳ್ತಾರೆ, ನೀನು ಈ ಥರ ಎಲ್ಲ ಸೆಲೆಕ್ಷನ್ ಮಾಡಬೇಕು ಅಂದರೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಯೂಟ್ಯೂಬರ್ ಇಲ್ವಾ ನಮಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳೋದು, ನಮ್ಗೆ ಯಾವ ಗಿಡ ಸೆಲೆಕ್ಷನ್ ಬೇಕೋ ಆ ಗಿಡ ಸೆಲೆಕ್ಷನ್ ಮಾಡ್ಕೊಂಡು ಈ ಥರ ನಾವು ತೋಟ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಗೋಡಂಬಿ ಅಂತ ಹೇಳ್ಬಿಟ್ಟು. ಹೌದು, ಮೇಲ್ಗಡೆ ಇದು ಹಣ್ಣು ಬರುತ್ತೆ, ಕೆಳಗಡೆ ಗೋಡಂಬಿ ಕಾಯಿ ಬೀಜ ಬರುತ್ತೆ. ಅದು ಹಣ್ಣಿಗಿನ ಬೀಜ ತಿಂದ್ರೆ ಸೂಪರ್ ಅಂದ್ರೆ ಸೂಪರು. ಅದು ನಮಗೆ ಗೊತ್ತಿರಲಿಲ್ಲ ಅದು ಯಾವ ತರ ಟೇಸ್ಟ್ ಅಂತ ಹೇಳ್ಬಿಟ್ಟು. ನನ್ನ ಮಗ ಅದನ್ನ ಬೆಂಕಿಲ್ ಹಾಕ್ಬಿಟ್ಟು ಕೆಂಡದಲ್ಲಿ ಉರ್ಕಂಡಿ ತಾಮನ್ ಕೊಟ್ಟ. ನೋಡಿ ಈ ಬೀಜನೇ ಸೂಪರ್ ಅಂದ್ರೆ ಹಣ್ಣಿಗಿನ ಟೇಸ್ಟ್ ಇದೇನೆ. ಅಲ್ಲ ಇವಾಗ ಸೀಸನ್ ಇದು, ಇವಾಗ ಇನ್ನ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ಸೀಸನ್ ಏನಿಲ್ಲ, ವರ್ಷಕ್ಕೆ ಎರಡು ಸತಿ ಬಿಡಬೇಕು. ಇವಾಗ ಸೀಸನ್ ಇರಬೇಕು ಮೋಸ್ಟ್ಲಿ. ನಮಗೂ ಇದ್ರ ಸೀಸನ್ಗಳೆಲ್ಲ ಗೊತ್ತಿಲ್ಲ. ಓಕೆ, ಒಟ್ನಲ್ಲಿ ಯಾವಾಗ ಯಾವಾಗ ಸಲ ಬೆಳೆಯುತ್ತೆ? ವರ್ಷಕ್ಕೆ ಎರಡು ಸಲ. ಹಾಂ, ವರ್ಷಕ್ಕೆ ಎರಡು ಸಲ ಬಿಡ್ತಾವೆ. ಎಷ್ಟು ವರ್ಷದ್ದು ಇದು? ಇದಾಲೆ ಸುಮಾರು ಈಗ ಎರಡು ವರ್ಷದ ಗಿಡ ಇದು. ಎರಡು ವರ್ಷದ್ದು? ಹಾಂ, ಇದು ಎರಡನೇ ಸತಿ ಫಸ್ಲು ಕೊಡ್ತಾ ಇರೋದು. ಅಂದ್ರೆ ಎರಡು ವರ್ಷದ ಅಂದ್ರೆ ಎರಡನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತಾ? ಹಾಂ, ಇದು ತಾಮಂದಿ ನಮಗೆ 6 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ಬಿಡ್ತು, ಎಲ್ಲ ಬೇಗ ಬಿಡ್ತವೆ ಕಸಿ ಗಿಡಗಳು ಇವು. ಹಾಂ, ಕಸಿ ಗಿಡಗಳು. ಹಾಂ, ಸೀಡ್ಲಿಂಗ್ ಆದ್ರೆ ಲೇಟು. ಹ್ಞೂ, ಇವು ಬಂದ್ಬಿಟ್ಟು ನಿಂಬೆ ಹಣ್ಣು. ಹೌದು, ತೋಟದಲ್ಲಿ ಅಲ್ಲಲ್ಲೇ ಉಟ್ಕೊಂಡಿದ್ದು. ಹಾಂ, ಅಲ್ಲೆಲ್ಲ ಹುಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ತಾಮಂದಿ ಬದಿನೇರಕ್ಕೆ ಹಾಕೊಂಡೆ, ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ಯಾವುದು ಅಲ್ಲಲ್ಲೇ ಅವಾಗೆ ಉಟ್ಟಿದೆ. ನಿಂಬೆಣ್ಣೆ ರಸ ಇನ್ಬಿಟ್ಟು ಬಿಸಾಕಿರ್ತಾರೆ, ಅಲ್ಲೇ ಗಿಡ ಉಟ್ಕೊಂತವೆ. ತಿರ್ಗಾ ಅವು ನಮಗೆ ಗಿಡ ಅಂದರೆ ಆಸೆ. ಸುಮಾರು ಆಲೆ ಇದು ಒಂದು 10 ವರ್ಷದ ಮೇಲೆ ಐತೆ ಗಿಡ ಇದು. ಓಕೆ, ಆ ಗಿಡ ತಮ್ಮಂದು ಇಲ್ಲಿ ಬದಿನ ಮಗ್ಳಲ್ಲಿ ಹಾಕ್ತೆ, ಅದೇ ಕಾಯಿ ಸ್ಟಾರ್ಟ್ ಆಗ್ಬಿಡ್ತು. ಇದು ಬಂದ್ಬಿಟ್ಟು ಕೇರಳದವ್ರು ಕೊಟ್ಟಿದ್ದು ಸಸಿ, ಮೂಸುಂಬೆ ಅಂತ ಹೇಳ್ಬಿಟ್ಟು. ಸಿಕ್ಕಾಬಿಟ್ಟೆ ಸ್ವೀಟ್ ಅಂದರೆ ಸ್ವೀಟು. ಓಕೆ, ಕಡಿಮೆ ಒಂದು 400-500 ಕಾಯಿ ಬಿಡ್ತವೆ. ಕಡಿಮೆ ಅಂದ್ರು. ಓಕೆ, ಅದೇ ಏನು ನಾನು ಸೇಲ್ ಮಾಡಿಲ್ಲ, ಮನೆಗೆ ಅವರು ಇವರು ಬಂದವ್ರಿಗೆ ಹುಡುಗರಿಗೆ ತಿನ್ನಕ್ಕೇನೆ ಜಾಸ್ತಿ ಆಗಿದೆ. ಇದಕ್ಕೆ ಆಲ್ ಸೀಸನ್ ಇದು. ಆಲ್ ಸೀಸನ್ ಇದು. ಯಾವಾಗಲೂ ಇದ್ರಲ್ಲಿ ಕಾಯಿ ಖಾಲಿ ಆಗಿತ್ತು ಅನ್ನಂಗೆ ಇಲ್ಲ. ನಾವು ಕಾಯಿ ಈಗ ಒಂದು ಸ್ವಲ್ಪ ಇದೆ. ಹಾಂ, ಇವಾಗ ಕಾಯಿನೂ ಇದೆ ನೋಡಿ. ಹಾಂ, ಅದನ್ನ ಕಿತ್ಕೊಡು ಕಿಶನ ಒಂದು ನೋಡ್ತಾರೆ. ಟೇಸ್ಟ್ ಬೇಡ ಬೇಡ ಬೇಡ, ಕಾಯಿ ಅಲ್ವಾ ಇನ್ನ? ಇಲ್ಲ, ಅಲ್ಲಿದೆ, ಸೈಜ್ ಇದೆ, ಎಲ್ಲ ಖಾಲಿ ಆಗಿದೆ, ಅಲ್ಲಿ ಮೇಲಿದೆ ಕಿತ್ಕೊಬರ. ಹ್ಞೂ ಕಿಶನ್, ಅಲ್ಲೈತೆ ಮೇಲೆ ನೋಡಪ್ಪ. ಹಾಂ, ಒಂದು ಜವಳಿ ತಗೊಂಡು ಕೀಳ 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 ತೋರ್ಸೋಣ. ಎಷ್ಟು ಸ್ವೀಟ್ ಇರುತ್ತೆ, ನಾನು ತಿಂದಿರೋದೆಲ್ಲ ಹುಳಿ ಹುಳಿ. ಹೌದಾ, ಇದನ್ನ ಟೇಸ್ಟ್ ನೋಡಿ. ಹುಷಾರ, ಅವ್ರಿಗೆ ಹೋಗಿ ನೀವು ಹೇಳಿರಂತೆ. ಅಲ್ಲ ಹತ್ತತ್ತೀಯಾ? ಆಗಲಿಲ್ಲ ಅಂದರೆ ಸುಮ್ಮನಾಗು, ಯಾಕೆ ಮೇಲೈತೆ ಕಟ್ಟಿ ಬಗ್ಸೋದು? ಆಮೇಲೆ ಸಿಕ್ಕಾಬಿಡೆ ಸ್ವೀಟ್ ಅಂದರೆ ಅಂಥ ಸ್ವೀಟು. ನಾನು ಓಪನ್ ಮಾಡ್ಬಿಟ್ಟು ಕೊಡ್ತೀನಿ, ತಿನ್ ನೋಡಿ. ಹಣ್ಣಾಗಿದೆ ಅಂತೀರಾ? ಹಾಂ, ಹಣ್ಣಾಗಿದೆ. ಇದು ಹಣ್ಣಾಗಿದೆ, ಒಂದು ಹಸಿರುಗಾಯಿದ್ರು ತಿನ್ಬೋದು, ಹುಳಿ ಇಲ್ಲ ಇದು. ಓಕೆ ನೋಡಿ, ಇವಾಗ ನಾವು ಎಲ್ಲ ಗೊಬ್ಬರ ಹಾಕ್ಬಿಟ್ಟೇ ಬೆಳೆಸ್ಬೇಕು ಅಂತ ಹೇಳ್ತಾರೆ ಅವರೇ ಗಿಡಗಳು. ನೋಡಿ, ನಾವು ಯಾವ ಗೊಬ್ಬರನೂ ಕೊಟ್ಟಿಲ್ಲ, ಏನಿಲ್ಲ, ಈ ಥರ ಎಲ್ಲ ಇಳುವರಿ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಕಾಯಿ ಕಚ್ಚಿದೆ ನೋಡಿ. ನಾವೇನು ಇದಕ್ಕೆ ಗೊಬ್ಬರಗಳನ್ನೇ ಸೋಕ್ಸಲ್ಲ ಇದಕ್ಕೆ. ಓಕೆ, ಬಳ್ಳಿ ಬೆಳ್ಕೊಂಡು ಕಾಯಿ ಬಿಟ್ಟಿದೆ. ಮತ್ತಿದು ಕಾಯು ಸಿಗುತ್ತೆ, ಮತ್ತೆ ಮಲ್ಚು. ಹಾಂ, ಮಲ್ಚು ಸಿಗುತ್ತೆ, ಮತ್ತೆ ನಿಮ್ಗೆ ಗಿಡ ಇದು ಹಸುಗೆ ತಿನ್ನೋಕ್ಕೂ ಮೇವಿಗೂ ಆಗುತ್ತೆ, ಮಲ್ಚಿಂಗು ಆಗುತ್ತೆ, ಮೂರು ಥರ ಲಾಭ ನಿಮ್ಗೆ. ಅಲ್ಲ ಅಣ್ಣ, ನಮಗೆ ಲಾಭಕ್ಕಿಂತ ನಮಗೆ ಮನಸ್ಸಿಗೆ ಭಾಳ ಖುಷಿ. ಇವನ್ನೆಲ್ಲ ಬೆಳೆದ್ಬಿಟ್ಟು ತಿಂತಾ ಇದ್ರು ನಿಮಗೆ. ಹೌದು, ಆ ಥರ. ತೊಳ್ಕೊಂಬಂದ್ಬಿಡಪ್ಪಿ, ಮ್ಯಾಗಡಿದ್ದು ಗಲೀಜು ಹೋಗುತ್ತಿಲ್ಲ ಬಿಡಿಸಿ. ಇದು 1.5 ಎಕರೆ ಜಾಗದಲ್ಲಿ ಒಂದು 80 ತೆಂಗಿದ್ದಾವೆ. 80 ತೆಂಗಿದ್ದಾವೆ, ಅಡಿಕೆ ಕಡಿಮೆನೆ, 200 ಅಡಿಕೆ ಗಿಡಗಳಿದ್ದಾವೆ.
400 ಹಣ್ಣಿನ ಗಿಡಗಳು ಈ ಹೂವಿನ ಗಿಡ ಅವು ಇವು ಎಲ್ಲ ಹೋದ್ರೆ ಅವೊಂದು 150 ರಿಂದ 200 ಟೋಟಲ್ ಇದು 1.5 ಎಕರೆ ಜಾಗಕ್ಕೆ ಒಂದು 800 ರಿಂದ 900 ಗಿಡಗಳು ಕೂತಿದ್ದಾವೆ ಇವಾಗ ಒಂದು 900 ಗಿಡ ಅಂತ ಹತ್ರ ಇದಾವೆ 1.5 ಎಕರೆ ನಿಮಗೆ ಕಮ್ಮಿ ಆಯ್ತು ಅನ್ಸ್ತಾ ಇಲ್ಲ ಜಾಸ್ತಿ ಆಯ್ತು ಅನ್ಸ್ತಾ 1.5 ಎಕರೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಅನ್ನೋದಕ್ಕಿಂತ ಈ 1.5 ಎಕರೆ ಮೇಂಟೈನ್ ಮಾಡೋದ್ರಲ್ಲಿ ಒಬ್ಬ ಭಾಳ ಸಾಕಾಗೋಗುತ್ತೆ ಯಾಕೆಂದ್ರೆ ಈಗ 5 ಎಕರೆ ಜಮೀನು ಮಾಡ್ಕೊಂಡಿರೋನು ಈ 1.5 ಎಕರೆ ಜಮೀನು ಮಾಡ್ಕೊಂಡಿರೋರು ನೋಡ್ಬಿಟ್ರೆ 1.5 ಎಕರೆ ಸೂಪರ್ ಅನ್ಸುತ್ತೆ ಹೌದು ನಮ್ಮ ಜೀವನಕ್ಕೆ ಮಸ್ತು 1 ಎಕರೆ ಜಮೀನು ಇದ್ರೂ ಅವನು ಬಹಳ ಚೆನ್ನಾಗಿ ಜೀವನ ಮಾಡ್ಬೋದು 1.5 ಎಕರೆ 2 ಎಕರೆ ಇದ್ದವನು ಸ್ವಲ್ಪ ಕಡಿಮೆ ಜೀವನ ಮಾಡ್ಬೋದು ಯಾಕೆಂದ್ರೆ ಆಸೆ ಜಾಸ್ತಿ ಪಡ್ತಾನೆ ಅವನು ಮನುಷ್ಯ ಜಾಸ್ತಿ ಆಸೆ ಪಡೋದಕ್ಕಿನ್ನ ಅವ್ರ ಮನಸ್ಸನ್ನ ಖುಷಿ ಪಡ್ಬೇಕು ಅಂತ ಜಾಸ್ತಿ ನಮಗೆ ಮನಸ್ಸಲ್ಲಿ ಆದಷ್ಟು ಕಡಿಮೆ ಭೂಮಿ ಇದ್ದಷ್ಟು ಮೇಂಟೆನೆನ್ಸ್ ಬಹಳ ಸೂಪರ್ ಇರ್ತದೆ ಅವ್ರ ಮನೆಯವ್ರ ಮಕ್ಕಳುಗಳೆಲ್ಲ ಸೇರ್ಕೊಂಡೆ ಅವರೇ ರೆಡಿ ಮಾಡ್ಬಿಡ್ಬೋದು ಇವಾಗ ಬೇರೆಯವರು ಕೆಲ್ಸಕ್ಕೆ ಅವ್ನು ಬರ್ಲಿಲ್ಲ ಇವನ್ ಬರ್ಲಿಲ್ಲ ಅಂತ ಹುಡ್ಕಾಡ ಪರಿಸ್ಥಿತಿನೇ ಇರಲ್ಲ ಈ ಎಲ್ಲಾ ಕೃಷಿ ಇಲಾಖೆಗಳ ಕಡೆಯಿಂದ ಬಹಳ ಅನುಕೂಲವಾಗಿ ನಮ್ಗೆ ಏನೇನೋ ಕೊಟ್ಟಿದ್ದಾರೆ ಹೌದು ಅವೆಲ್ಲ ಯೂಸ್ ಮಾಡ್ಕೊಂಡ್ರೆ ಆಳುಗಳೇ ಬೇಕಿಲ್ಲ ನಮಗೆ ಓಕೆ ನೀವು ಸಬ್ಸಿಡಿ ಅಂತ ಇಲ್ಲೇನು ತಗೊಂಡಿದ್ದೀರಾ ಸಬ್ಸಿಡಿಲಿ ನಾವು ಮೀನಿನ ತೊಟ್ಟಿ ಮಾಡಿಸಿದ್ವಿ ಹೊಂಡ ಕೃಷಿ ಹೊಂಡ ಮಾಡಿಸಿದೀವಿ ತಿರ್ಗಾ ಕೋಳಿ ಶೆಡ್ಡಿಗೆ ತಗೊಂಡಿದ್ದೀವಿ ಮೇಕೆ ಶೆಡ್ಡಿಗೆ ತಗೊಂಡಿದ್ದೀವಿ ಓಕೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಟೇಸ್ಟ್ ಇದೆ ಅಂತ ನೀವೇ ಹೇಳಿ ಸ್ಪೀಡ್ ಇದೆಯಾ ಚೆನ್ನಾಗಿದೆ ತಿರ್ಗಾ ತಿನ್ನಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ ಸುಳ್ಳಬಾರ್ದು ಸ್ವೀಟ್ ಆಯ್ತಾ ಯಾವ ತಳಿ ಅಂದ್ರೆ ಇದು ಇದು ನಮಗೆ ತಳಿ ಗೊತ್ತಿಲ್ಲ ಇದು ಕೇಳೋದವರು ಅವಾಗ ಒಂದು ಸುಮಾರು 5 ವರ್ಷದಿಂದ ಬುಕ್ ತಂಡಿ ಮನೆ ಮನೆ ಹತ್ರ ಬರೋರು ಏನಾರ ಗಿಡ ಬೇಕಾ ನಿಮಗೆ ಗಿಡ ಬೇಕಂತ ನಾನು ಲೀಸ್ಟಲ್ಲಿ ಒಂದು 2 ಗಿಡ ಸೇರಿಸಿದ್ದೆ ಒಂದು ಗಿಡ ಯಾವ್ದೋ ಬೇರೆದು ಹೋಗ್ಬಿಡ್ತು ಇದೊಂದು ಗಿಡ ಉಳ್ಕಂತು ಅವ್ರು ತಮ್ಮನ್ ಕೊಟ್ಟಿದ್ರು ಅವಾಗ ನಮ್ಗೆ ಇದ್ರದ್ದು ಯಾವ ತಳಿ ಏನು ಗೊತ್ತಿಲ್ಲ ಒಟ್ಟಿನಾಗೆ ಮೂಸಂಬಿ ಹಾಕ್ಬೇಕು ಕಿತ್ಲೆ ಹಾಕ್ಬೇಕು ಅಂತ ಆಸೆ ಅಷ್ಟೇ ಪಾಪ ಪುಣ್ಯಾತ್ಮ ಹೇಳ್ಬೇಕು ಅಂದ್ರೆ ಒಳ್ಳೆ ಗಿಡ ಕೊಟ್ಟೋಗ್ಬಿಟ್ಟ ನಮಗೆ ಈ ತರ ಗಿಡಗಳು ಸಿಗೋದು ಅಪರೂಪನೇ ಈ ತರ ಸ್ಪೀಟಿ ಆಗಿರೋದು ಇದು ಬಂದ್ಬಿಟ್ಟು ರೆಡ್ ಸಪೋಟ್ ಅಂತ ಹೇಳ್ಬಿಟ್ಟು ಮಾಮೂಲಿ ಸಪೋಟ ಏನ್ ಸೈಜ್ ಬರುತ್ತೋ ಅದೇ ಸೈಜ್ ಬರುತ್ತೆ ಕಸಿ ಗಿಡಗಳಿವು ಬಹಳ ಚಿಕ್ಕದ್ರಲ್ಲೇ ಕಾಯಿ ಬಿಡುತ್ತೆ ಈ ಕಡೆ ಕಾಯಿ ಬಿಟ್ಟಿದೆ ತೋರಿಸ್ತೀನಿ ನೋಡಿ ಓಕೆ ಮತ್ತೆ ನೀವು ಯಾಕೆ ಇಷ್ಟೊಂದು ಕಳೆ ಹೊಡೆದಿದ್ದೀರಲ್ಲ ಇದು ಬ್ರಷ್ ಕಟ್ಟರಲ್ಲಿ ನಾವು ಸೆತ್ತೆ ಹೊಡ್ಬಿಡ್ತೀವಿ ಟ್ಯಾಕ್ಟ್ರಿ ಉಕ್ಕೆ ಹೊಡೆಯೋದು ಏನು ಮಾಡಲ್ಲ ಜಾಸ್ತಿ ಇವಾಗ ಯಾಕೆಂದ್ರೆ ಎರೆಹುಳುಗಳಿಗೆ ಬಹಳ ತೊಂದರೆ ಆಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ಹೌದು ಇದರ ಮಟ್ಟ ಹಾಕಿರ್ತೀವಲ್ವಾ ಸೈಡಲ್ಲಿ ಮಾತ್ರ ಸೆತ್ತೆ ಹೊಡ್ಕೊಂತೀವಿ ಅಲ್ಲೇನು ಸೆತ್ತೆ ಬರೋದಿಲ್ಲ ಸತ್ತೆ ಹೊಡೆಯೋದು ಏನಕ್ಕೆ ನಿಮಗೆ ಅಗತ್ಯನ ಸೆತ್ತೆ ಹೊಡೆಯೋದು ಅಗತ್ಯ ಅಂದ್ರೆ ಇಲ್ಲಿ ಜಾಸ್ತಿ ನಮಗೆ ಚೆನ್ನಾಗಿ ಕಾಣಲಿ ಅಂತ ಒಂದು ಆಸೆ ಇವಾಗ ಸುಮ್ಮನೆ ಇಲ್ಲೆಲ್ಲ ಬೆಳೆದಾಗ ಅವು ಹುಳ ಅಪ್ಟೆಗಳು ಇರ್ತವೆ ಅಂತ ಹೇಳ್ಬಿಟ್ಟು ಆ ಥರ ನೀಟಿಗೆ ಇಲ್ಲಿ ನಮ್ಮ ಮನೇಲಿ ಹುಡುಗರು ಜಾಸ್ತಿ ಹಂಗಾಗಿ ನೋಡಿ ಇದು ರೆಡ್ ಸಪೋಟ ಇದು ಓಕೆ ಒಳಗಡೆ ಫುಲ್ ರೆಡ್ ಬರುತ್ತೆ ಒಂದು ವರ್ಷದ ಇದು ಇದು ಕರೆಕ್ಟ್ ಆಗಿ 1 ವರ್ಷದ ಮೇಲೆ 6 ತಿಂಗಳಾಗಿದೆ ಇದಕ್ಕೆ ಒಂದೂವರೆ ವರ್ಷ ಒಂದು ವರ್ಷಕ್ಕೆ ಎಲ್ಲ ಇಳ್ ಬಂದ್ಬಿಡುತ್ತೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ನಿಮಗೆ ಕಾಯಿನೇ ಬಂದ್ಬಿಡುತ್ತೆ ಸೂಪರ್ ಕಾಯಿ ಬಂದ್ಬಿಡುತ್ತೆ ಹೌದೌದೌದು ಇದು ಬಂದ್ಬಿಟ್ಟು ರೆಡ್ ಮೋನ್ ಅಂತ ಹೇಳ್ಬಿಟ್ಟು ಹಲಸು ಇದು ನಮಗೆ ಲಾಲ್ ಬಾಗಲ್ ತಗೊಂಬಂದಿದೆ ಇದೊಂದು ಗಿಡನ ಅವಾಗ ನಮ್ಮಮ್ಮರು ಏನು ಕೊಡಿಸಿರೋ ಗೊತ್ತಿಲ್ಲ ನನ್ನ ಹೆಸರಾಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೊಟ್ಬಿಟ್ರು ಇದು ನರ್ಸಿಂಗ್ ಗಿಡನ ಅವಾಗಿಂದ ಸ್ವಲ್ಪ ಭಾಳ ನಿಗ್ವಾಗಿ ಸಾಕಿದೀವಿ ಅವರಿಲ್ಲ ಇವಾಗ ಇದಾದ್ರೂ ಇದೆಯಲ್ಲ ಅಂತ ಒಂದು ಚೆನ್ನಾಗಿದೆ ನೀವು ಹಲಸು ಮತ್ತೆ ಹಲಸು ಜಾಸ್ತಿ ವೆರೈಟಿ ಹಾಕಿದೀರಾ ಹಲಸು ನಮಗೆ ಇವಾಗ ಟೋಟಲ್ ಒಂದು 10 ವೆರೈಟಿ ಹಲಸು ಇದೆ ಇಲ್ಲಿ ಗಂಬೇಸು ಜಾಕು ಮತ್ತೆ ಕಾಂಬೋಡಿಯನ್ ಜಾಕು ರುದ್ರಾಕ್ಷಿ ಇವೆಲ್ಲ ಒಂದು 10 ತರ ವೆರೈಟಿ ಇದೆ ಈಗ ಹೌದೌದು ಆಗ್ಲೇ ತೋರಿಸ್ತಾ ನಿಮ್ಮ ಹುಡುಗ ಏಲಕ್ಕಿನೂ ಹಾಕಿದೀವಿ ನಾವು ಏಲಕ್ಕಿ ಏನಷ್ಟು ನಿಗಾ ಮಾಡಿಲ್ಲ ಹಂಗೂ ಸುಮ್ಮನೆ ಬೆಳ್ಕೊಂಡವೆ ಕಾಯಿನೂ ಬಿಟ್ಟಿದ್ದಾವೆ ಹೌದೌದು ಕಾಯಿನೂ ಬಿಟ್ಟಿದ್ದಾವೆ ಬಂದಂಗೆ ಬರಲಿ ಈ ತೆಂಗಿನ ಗಿಡದ ಮಧ್ಯಗಳು ಏನೇನು ಬರ್ತಾವೋ ಅವೆಲ್ಲ ಹಂಗೆ ಬೆಳ್ಕೊಂತಾ ಇರಲಿ ಅಲ್ಲ ನೋಡಿ ತೆಂಗು ಹಾಕಿದ್ರೆ ಅಕ್ಕಪಕ್ಕ ಏನು ಹಾಕ್ಬಾರ್ದು ಅಂತಾರೆ ಏ ಅವೆಲ್ಲ ಸುಳ್ಳು ನೀವು ನೋಡಿದ್ರೆ ಅವೆಲ್ಲ ಹೇಳ್ತಾರೆ ಅವರವರು ಮನಸ್ಸಿಗೆ ಏನೇನು ಇಷ್ಟ ಬರುತ್ತೋ ಎಲ್ಲ ಹೇಳ್ತಾರೆ ನಮ್ಮ ಖುಷಿಲಿ ನಾವಿರ್ಬೇಕು ಅವ್ರ ಖುಷಿಲಿ ಅವ್ರು ಇರ್ತಾರೆ ಓಕೆ ಅವ್ರ ಇಷ್ಟನ್ನೆಲ್ಲ ನಾವು ಅಡ್ಡಿಪಡಿಸೋಕ್ಕಾಗೋದಿಲ್ಲ ತೆಂಗೆಲ್ಲ ಈಳ್ ಚೆನ್ನಾಗಿದೆ ತೆಂಗಿನ ಗಿಡ ಮಾತ್ರ ಒಂದು ಗೊಬ್ಬರ ಕಾಳಿ ಇಲ್ಲಿ ಸೋಕ್ಸಿಲ್ಲ ಅದಕ್ಕೆ ನಾವು ತೆಂಗಿನ ಗಿಡಕ್ಕೆ ಅಲ್ಲ ಈಗ ಮೊದಲು ಇದು ತೆಂಗಿನ ತೋಟ ಆಗಿತ್ತಲ್ಲ ಅವಾಗಿನ ಅವಾಗಿನ ಈಗ ಸೂಪರ್ ಯಾಕೆಂದ್ರೆ ಈ ಗಿಡ ನಿಗಾ ಮಾಡ್ತಾ ಇರೋದ್ರಿಂದ ಆ ಗಿಡ ನಿಗಾನೇ ಬಿಟ್ಬಿಟ್ಟಿದೀವಿ ಈ ಗಿಡಗಿನ ಫೈನ್ ಆಗ್ಬಿಡ್ತೈತೆ ತೆಂಗಿನ ಗಿಡ ನಮಗೆ ಈಗ ಈಳ್ ಚೆನ್ನಾಗಿದೆ ಈಗ ಸೂಪರ್ ಆಗಿದೆ ಯಾಕೆಂದ್ರೆ ಇವನ್ನೆಲ್ಲ ಮಾಡ್ತಾ ಇದೀವಲ್ಲ ಸೆಂಟ್ರಲ್ ಇವಾಗ ನಾವು ಎಷ್ಟು ನಿಗಾ ಮಾಡ್ತೀವೋ ಅದಕ್ಕೆ ಮಾಡೋದೇ ಬೇಡ ಬೇರೆ ಇಲ್ಲೇ ಇರ್ತೈತೆ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಇದು ಯಾವ ಥರ ಇರುತ್ತೆ ಅಂದರೆ ಸ್ಟಿಮ್ ಪೂರ್ತಿ ಇದು ಒಳಗಡೆ ಬೀಟ್ರೂಟ್ ಯಾವ ಥರ ಬರುತ್ತೋ ಆ ಥರ ಬರುತ್ತೆ ನೋಡಿ ಇಲ್ಲಿ ಕಿತ್ತರೆ ಕರೆಕ್ಟು ಹಿಂಗೆ ಕಿತ್ತರೆ ಬ್ಲ್ಯಾಕ್ ಮ್ಯಾಂಗೋ ಹೌದು ಪರ್ಪಲ್ ಕಲರು ಈ ಥರ ಬರುತ್ತೆ ಇದು ಟೇಸ್ಟಿ ಸೂಪರ್ ಮಾವಿನಣ್ಣು ಬ್ಲ್ಯಾಕ್ ಬಿಡುತ್ತೆ ಆದರೆ ಮಾವಿನಣ್ಣೆ ಬ್ಲ್ಯಾಕ್ ಬಂದ್ಬಿಡುತ್ತೆ ಮಾವಿನ ಕಲರೇ ಬರಲ್ಲ ಬ್ಲ್ಯಾಕ್ ಬರುತ್ತೆ ಓಕೆ ಇದು ಪಿನೀಟ್ ಬಟರ್ ಅಂತ ಹಾಂ ಹೇಳ್ದಲ್ಲ ಅವಲ್ಲ ಕಿತ್ಕೊಟ್ಟಲ್ಲ ಇನ್ನೊಂದು ಕಿತ್ಕೊಡು ಪಿನೆಟ್ ಬಟರ್ ಅಂತ ಹೇಳ್ಬಿಟ್ಟಿದ್ದು ಇದು ಹಣ್ಣಾದ್ರೆ ಭಾಳ ಟೇಸ್ಟಿ ಇದು ಸೇಮ್ ಒಂದು ಬೆಣ್ಣೆ ತಿನ್ನಂಗೆ ಆಗುತ್ತೆ ಹಣ್ಣು ಹೌದೌದು ಅಲ್ಲ ಎರಡು ಕಿತ್ಕೊಟ್ಟಿದ್ದ ಹೌದಾ ಇನ್ನೊಂದು ತಿನ್ನಿ ನೋಡಿ ಇದು ಕೋಕುಂಬ್ ಅಂತ ಹೇಳ್ಬಿಟ್ಟು
ಇದು ಸುಮಾರು 2 ವರ್ಷದ ಗಿಡ ಇದು. ಗಾಲೆ ಹೂವ ಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ. ಜ್ಯೂಸಿಂಗ್ ಮಾತ್ರ ನಂಬರ್ ಒನ್ ಜ್ಯೂಸ್ ಹಣ್ಣು ಇದು, ಸಕ್ಕತ್ತಾಗಿರುತ್ತೆ. ಆದ್ರೆ ಐಸ್ ಕಟ್ಟಿಗೆ ಜಾಸ್ತಿ ಬಳಸೋರು ಇದನ್ನ. ಆದ್ರೆ ನಾವು ಒಂದ್ಸತಿ ಮನೆಗೆ ಹೋದ್ಸತಿ ಬಿಟ್ಟಿತ್ತು ಕಾಯಿ ಇದು. ಜ್ಯೂಸ್ ಮಾತ್ರ ಸಕ್ಕತ್ತಾಗುತ್ತೆ. ಎಲ್ಲಾರು ಒಂದು ಮನೆಗೆ ಹಾಕೊಂಬುದು, ಕಮರ್ಷಿಯಲ್ ಆಗಿ ಏನು ಹಾಕೋಕಾಗೋದಿಲ್ಲ ಇದು. ಸುಮ್ಮನೆ ಓಮ್ ಮನೆಗೆ ಏನಾರ ಅಂತ ಹೇಳ್ಬಿಟ್ಟು ಮೊಟ್ಟೆ ಹಣ್ಣು ಅಂತಾರೆ ಇದನ್ನ. ಇದು ಎಲ್ಲೋ ಕಲರೇ ಬರುತ್ತೆ, ಒಳಗಡೆ ಬಂದ್ಬಿಟ್ಟು ಎಲ್ಲೋ ಕಲರ್ ಇರುತ್ತೆ. ಸೇಮ್ ಮೊಟ್ಟೆ ಒಳಗಡೆ ಭಂಡಾರ ಯಾವ ರೀತಿ ಇರುತ್ತೋ ಆ ಥರ ಬರುತ್ತೆ ಇದು. ತಿನ್ನೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ, ಮತ್ತೆ ಜ್ಯೂಸಿಗೆ ಮಾತ್ರ ನಂಬರ್ ಒನ್ ಹಣ್ಣು ಇದು. ಓಕೆ ಸರ್, ಇದು ಎಷ್ಟು ಇಂಚ್ ನೀರು ಸಿಕ್ಕಿದೆ ನಿಮಗೆ? ನಮಗೆ ನೀರಿದು ಇಂಚು ಹೇಳಕ್ಕೆ ಆಗೋದಿಲ್ಲ ಮ್ಯಾಗಡೆ, ಯಾಕೆಂದ್ರೆ ಯಾವಾಗಲೂ ಇಂಟಡಿ ಹತ್ತಡಿ ನೀರು ಇಲ್ಲೇ ಕಾಣಿಸ್ತೈತೆ. ಹ್ಞೂ, ಇಲ್ಲೇ ಕಾಣಿಸುತ್ತೆ ನೀರು, ಯಾವಾಗಲೂ ಮೇಲೆ ಇರುತ್ತೆ. ಇದು ನಮ್ಮ ತಂದೆ ತಾಯಿ ಇದ್ದಾಗ ಕೊಡಿಸಿದ್ದು ಬೋರ್ ಇದು. ಸುಮಾರು 850 ಅಡಿ ಕೊರಿಸ್ತೋ, 850 ಅಡಿ ಕೊಡಿಸಿರುವೆ, ನಮಗೆ ಒಂದು ಡ್ರಾಪ್ ನೀರು ಸಿಗಲಿಲ್ಲ ಇದರಲ್ಲಿ. ಓಕೆ, ಫುಲ್ಲು ಫೇಲ್ ಆಗೋಯ್ತು ಬರು. ನಾನು ಏನು ಮಾಡಿಬಿಟ್ಟೆ, ಬೇಜಾರಾಗ್ಬಿಟ್ಟು ಕೇಸಿಂಗು ಬಿಡಿಸಲಿಲ್ಲ ನಾನು ಇದಕ್ಕೆ. ಓಕೆ, ಬೇಡ ಅಂತ ಹೇಳ್ಬಿಟ್ಟು ಕೇಸಿಂಗು ಯಾರೋ ಬಂದರು ಮಾರ್ಬಿಟ್ಟೆ. ಸುಮಾರು 2 ವರ್ಷ ಆದಮೇಲೆ ಹಿಂಗೆ ಹುಡುಗರು ಇಲ್ಲಿ ಆಟ ಆಡ್ಬೇಕಾದ್ರೆ ಇಲ್ಲೊಂದು ಕಲ್ಲು ಹಾಕೋರೆ ನೀರು ಸೌಂಡ್ ಕೇಳಿಸಿದೆ. ನೀರು ಸೌಂಡ್ ಕೇಳಿಸ್ದಾಗ ಆಮೇಲೆ ನಾವು ಬಂದು ಟಿಪ್ಪಿಂಗ್ ಕೆರೆ ಕಟ್ಟಿಗೆ ಬಿಟ್ಟಾಗ ಒಂದು ಮ್ಯಾಕ್ಸಿಮಮ್ 30-40 ಅಡಿಲೇ ನೀರು ಸಿಕ್ಕಿತ್ತು. ಹೌದು, 2 ವರ್ಷ ಆದಮೇಲೆ ಇದಕ್ಕೆ ನಾವೇನು ಮಾಡ್ದೋ, ಒಂದು 10 ಅಡಿ ಕೇಸಿಂಗ್ ಜೇಂಟ್ ಹಾಕೊಂಡು ಇದಕ್ಕೆ ಬೋರ್ ಬಿಟ್ಟಿದ್ದೀವಿ. ಇವಾಗ 24 ಗಂಟೆ ಓಡಿಸಿದ್ರು ಓಡುತ್ತೆ ಬೋರ್ ಇದು. ಓಕೆ, ಆ ಥರ ನೀರು ಸಿಕ್ಕಿರೋದು ನಮಗೆ. ನೀರು ಆಮೇಲೆ ಬಂತು, ಆಮೇಲೆ ಇಂಪ್ರೂವ್ ಆಗಿದೆ, ಭಾಳ ಇಂಪ್ರೂವ್ ಆಗಿದೆ. ಇವಾಗ ನಾವು ಈ ನೀರು ಕೊಟ್ಟಿದ್ಕೇನೆ ನಮಗೆ ಈ ತೋಟದಲ್ಲೆಲ್ಲ ಈ ಥರ ನೋಡ್ಕೊಳಕ್ಕೆ ಅವಶ್ಯಕತೆ ಇದ್ದಿದ್ದು. ಓಕೆ, ಇಲ್ಲಾಂದ್ರೆ ಈ ಮಾಡು ಅಂದರೆ ಏನು ಮಾಡಬೇಕಾಯ್ತು ನಾವು? ಬೇರೆ ಕಡೆ ನೀರು ತಗೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ, ಈಗ ಇಲ್ಲಿಂದ ನೀರು ನಾವು ಇಲ್ಲಿಂದ ಇವಾಗ ಮನೆ ಹತ್ರ ಹಾಕೊಂಡು ಸಪ್ಲೈ ತಗೊಂಡು ಎಲ್ಲ ಡ್ರಿಪ್ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ಟು ಇದರಿಂದನೇ ನೀರು ಎಲ್ಲ ಸಪ್ಲೈ ನಮಗೆ. ಕೆಲವು ರೈನ್ ಪೈಪ್ ಹಾಕೊಂಡಿದ್ದೀನಿ ತೋಟಕ್ಕೆ, ಜೋಳ ಪಳ ಹಾಕಿದ್ರೆ ರೈನ್ ಪೈಪಲ್ಲಿ ನೀರು ಸಪ್ಲೈ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಕೃಷಿ ಹೊಂಡ. ಕೃಷಿ ಇಲಾಖೆಯಲ್ಲಿ ನಮಗೆ ಅವಾಗ ಇದು ಸೌಲಭ್ಯ ಕೊಟ್ಟಿದ್ರು, 42,000 ದುಡ್ಡು ಬಂತು. ನಾನೇನು ಮಾಡಿದೆ, ಕೆಲವ್ರು ಎಲ್ಲರೂ ಕೃಷಿ ಹೊಂಡ ಮಾಡಿ ಎಲ್ಲ ಮುಚ್ಚಾಕ್ಬಿಟ್ಟು ದುಡ್ತಾಂಬಿಟ್ರು. ನಾನು ಸುಮ್ಮನೆ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಇದಕ್ಕೆ ನೀರು ತುಂಬಾಕೊಂಡು ಈಗ ಇದಕ್ಕೆ ಒಂದು 2,000 ಮೀನು ಬಿಟ್ಟಿದ್ದೀನಿ. ಏನು ಬಿಟ್ಟು? ಇದು ರವೆ ಬೂಸ ಅಂತ ಹೇಳ್ಬಿಟ್ಟು ಮೀನು ಬಿಟ್ಕೊಂಡಿದ್ದೀನಿ, ಪಾಂಪ್ಲೆಟ್ ಮೀನು ತಳಿಬಿಟ್ಟಿದ್ದೀನಿ ಇದಕ್ಕೆ. ಆ ಕಡೆ ಆ ಕಡೆ ಹಾಕಿ, ಎಲ್ಲ ಒಂದೇ ಕಡೆ ಬರ ನೋಡಿ. ಇವಾಗ ಬರ್ತಾ ಮೀನು ಇಲ್ಲೇನೆ ಮರಿಗಳೇನು ಬರೋದಿಲ್ಲ ಜಾಸ್ತಿ. ಓಕೆ, ದೊಡ್ಡವೇನೆ ಅಲ್ಲ ಈ ಹಸಿಟ್ ಹಾಕೋದ್ರೆ ತಿಂತಾವ ಮೀನುಗಳು? ಹಸಿಟ್ ಅಂದರೆ ಇದು ಪಾಲಿಶ್ ತೋಡ್ ಇದು. ಹಸಿಟಿಗೆ ಬರಲ್ಲ, ಪಾಲಿಶ್ ತೋಡಿಗೆ ಮಾತ್ರ. ಪಾಲಿಶ್ ತೋಡು ಇದರಲ್ಲಿ ಹೆಂಗೆ ಸರ್ ನಿಮಗೆ ಆದಾಯ? ಇದರಲ್ಲಿ ಆದಾಯ ನಾನೇನು ನೋಡಿಲ್ಲ, ಮೀನಲ್ಲಿ ಆದಾಯ ನೋಡಿಲ್ಲ. ಮೀನುಗಳು ಇವಾಗ ಬಿಟ್ಟಿದ್ದೀನಿ ಇನ್ನ ನಾನು, ಇದರಲ್ಲಿ ಆದಾಯ ಏನು ನೋಡಿಲ್ಲ. ಈ ಸತಿ ಏನಾದ್ರು ನೋಡಿದ್ರೆ ನೋಡಬೇಕು ಯಾವ ಥರ ಬಂದವೆ ಸ್ಟೇಜಲ್ಲಿ ಇತ್ಕೊಂಡು ನೋಡಬೇಕು. ಒಂದು ಟೈಮಲ್ಲಿ ಒಂದು 70-80 ಕೆಜಿ ಕೊಟ್ಟಿದ್ದೆ ಯಾರಿಗೋ, ಅದೊಂದೇ ಟೈಮ್ ನಾನು ತಾಂಡಿದ್ದು. ಓಕೆ, ತಿರ್ಗಾ ಏನು ಇಡಿಸಿಲ್ಲ. ಈಗ ಒಂದ್ಸಲ ಎತ್ತಿದ್ರೆ ಎಷ್ಟು ಮೀನು ಬಂದೈತೆ ಏನು ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಟೈಮಿಗೆ ನಮಗೆ ಗೊತ್ತಾಗೋದು. ಹೌದು, ಅದು ಬಿಟ್ಟು ಇದನ್ನೇ ನಾವು ಭೂಮಿ ಮಾಮೂಲಿ ತೋಟ ಕೊಡ್ಕೊಳ್ಳಲ್ಲ ನೀರು. ಇದನ್ನೇನು ತೋಟ ಕೊಡ್ಕೊಳ್ಳೋದಿಲ್ಲ ನಾನು, ಇದು ಸುಮ್ಮನೆ ಮೀನಿಗೋಸ್ಕರ ಮಡಿಕೊಂಡಿದ್ದೀನಿ ಅಷ್ಟೇ. ತೋಟಕ್ಕೆ ಬೋರಿಂದ ನೋಡ್ಕೊಂತೀನಿ, ಇದು ನೋಡ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ನಮ್ಗೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಇನ್ನೂ ಫರ್ಟಿಲಿಟಿ ಇದೆಲ್ಲ, ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಬ್ಬರ ಥರ ಆಗಿರುತ್ತಲ್ಲ. ಹೌದು, ಇದು ಹೊಡ್ಕೊಂಡು ತಿರ್ಗಾ ನಾವು ನೀರು ಇದಕ್ಕೆ ಇದು ಮಾಡ್ಬೋದು. ಹೌದು, ಆ ಥರ ಮಾಡಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಏನಾರ ಬುಲ್ಡೆ ಮೋಟ್ ಇಟ್ಟು ಮಾಡಿ ಇನ್ನೂ ಇಂಪ್ರೂವ್ ಆಗುತ್ತೆ ನಿಮ್ಮ. ಹೌದು ಹೌದು, ಮತ್ತಿಲ್ಲಿ ಅಲ್ಲಿ ಒಂದಷ್ಟು ಗಿಡಗಳು, ಜಲಸಸ್ಯಗಳು. ಹೌದು, ಅವೆಲ್ಲ ಪಾಚಿ, ಅದನ್ನೆಲ್ಲ ಹಾಕಿ. ಪಾಚಿ ಆಲ್ರೆಡಿ ಇದೆ, ನ್ಯಾಚುರಲ್ ಪಾಚಿ. ಇದರಲ್ಲಿ ಪಾಚಿಗಳು ಬೇಜಾನಿದೆ, ಇದಕ್ಕೇನಂತ ಜಲಸಸ್ಯಗಳು ಹಾಕಿ ಅಷ್ಟೇ. 9 HP ಟಿಲ್ಲರ್ ನಮಗೆ. ಯಾಕ್ರಿ? ಓಕೆ, ಈ ಟಿಲ್ಲರಲ್ಲಿ ನಮಗೆ ಇವಾಗ ಏನೇನು ಸಾಲ್ ಬೇಕೋ ಸಾಲ್ ಹೊಡ್ಕೊಳೋದು ಇದರಲ್ಲೇ. ತಿರ್ಗಿ ಆಮೇಲೆ ಏನೋ ಜೋಳ ಪಾಳ ಹಾಕ್ಬೇಕು ಅಂದರೆ ಇದರಲ್ಲೇ ಹೊಡ್ಕೊತೀವಿ. ತೋಟ ಏನು ನಾವು ಗೇಮ್ ಏನು ಜಾಸ್ತಿ ಮಾಡೋದಿಲ್ಲ. ಏನಾದ್ರು ಇದೊಂದು ತುಂಡ ಜೋಳ ಹಾಕೊಬೇಕು ಅಂದರೆ ಕಂಡ್ರೆ ಏನಾದ್ರು ಲೈನ್ ಮಾಡ್ಕೊಂಡು ಕಾಳುಗಳು ಹಾಕೊಬೇಕು ಅಂದರೆ ಮಾತ್ರ ಇನ್ನು ಯೂಸ್ ಮಾಡ್ತೀವಿ ನಾವು. ಅದೆಷ್ಟಾಯ್ತು? ಇದು ಬಂದ್ಬಿಟ್ಟು ನಮಗೆ 53,000 ಬಿತ್ತು. ಸಬ್ಸಿಡಿ? ಸಬ್ಸಿಡಿ ಎಲ್ಲ ಹೋಗಿನ 53,000. 53,000. ಓಕೆ, 60,000 ಕಟ್ಟಿಸ್ಕೊಂಡ್ರು, 7,000 ಸಬ್ಸಿಡಿನ ಕೊಟ್ಟು 50,000. ಕಳೆಗಳೆಲ್ಲ ತೆಗಿಬೋದಲ್ಲ ಆರಾಮಾಗಿ ಅದರಲ್ಲಿ? ಆರಾಮಾಗಿ ಫೈನ್ ಆಗಿ ತೆಗಿಬೋದು. ಇನ್ನೇನು ಈ ಥರ ಹೊಡ್ಕೊಂಡ್ಬಿಟ್ರೆ ಕಳೆಗಳೇ ಬರೋದಿಲ್ಲ. ಹಸರಲ್ಲೇ ಗೊಬ್ಬರ ಒಳಗಡೆ ಮಿಕ್ಸ್, ಅದರಲ್ಲೇ ಗೊಬ್ಬರ, ಅದರಲ್ಲೇ ಇದು, ಏನು ತೊಂದರೆ ಇಲ್ಲ. 1 ಲೀಟ್ರ್ ಮೈಲೇಜ್ಗೆ 1 ಲೀಟ್ರ್ ಡೀಸೆಲ್ ಹಾಕಿದ್ರೆ ಎಷ್ಟು ಮೈಲೇಜ್ ಬರುತ್ತೆ? ಇದು ನಮ್ಮ ಮೈಲೇಜ್ ಚೆಕ್ ಮಾಡಿಲ್ಲ ಅಮ್ಮ ಮನೆ. ಒಂದು 2 ಲೀಟ್ರಿಗೆ ಒಂದು 1 ಎಕರೆ ಏನಾದರೂ ಹೊಡ್ಕೊಬೋದು. 2 ಲೀಟ್ರ್ ಹಾಕೊಂಡು 1 ಎಕರೆ ಏನಾದರೂ ಆರಾಮಾಗಿ ಹೊಡಿಬೋದು. ಬಂದ್ಬಿಟ್ಟು ರಾಮ್ ಬೂಟನ್ ಅಂತ ಹೇಳ್ಬಿಟ್ಟು
ಹಣ್ಣು ಬಂದ್ಬಿಟ್ಟು ಈ ಥರ ಬರುತ್ತೆ. ಸೊ ಮಾರ್ಕೆಟಲ್ಲೆಲ್ಲ ಪೇಜ್ ಬಂದ್ಬಿಟ್ಟು 400 ರೂಪಾಯಿ 500 ರೂಪಾಯಿ ಕೆ ಜಿ ಮಾಡ್ತಾ ಇದ್ದಾರೆ. N18 ಅಂತ ಇದು ತಳಿ, ಇದನ್ನೇ ಟೋಟಲ್ ಸುಮಾರು ಒಂದು 12-13 ಗಿಡ ಇಟ್ಟಿದ್ದೀನಿ ರಾಮ್ಬುಟಾನ್. ನಮಗೆ ಗಿಡ ಇದು ಕಾಸ್ಟ್ ಬಂದ್ಬಿಟ್ಟೇ 4,000 ರೂಪಾಯಿ ಬಿತ್ತಿದೆ ಒಂದು ಗಿಡ. ಒಂದು ಗಿಡ ದೊಡ್ಡವು ಸುಮಾರು ಒಂದು 6 ಗಿಡ ತಗೊಂಬಂದೆ, ಚಿಕ್ಕ ಒಂದು 6 ಗಿಡ ತಗೊಂಬಂದಿದ್ದೀನಿ. ಇರೋಲ್ಲ ಅಲ್ಲೇ ಹೂವು ಬಂದು ಕಾಯಿನೂ ಬಂದಿತ್ತು ಒಂದು ಟೈಮು. ಓಕೆ, ತಿಂದಿದ್ದೀವಿ, ಭಾಳ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಅರ್ಸ್ನಲ್ಲೇ ಥೈಲ್ಯಾಂಡ್ ಜಾಕ್ ಅಂತ ಹೇಳ್ಬಿಟ್ಟು ಇದು. ಇನ್ನ ಏನಿರಲಿ, ಇನ್ನೇ ಸ್ಟಾರ್ಟ್ ಆಗಿಲ್ಲ ಕಾಯಿ, ಇನ್ನ ನೆಕ್ಸ್ಟ್ ಇಯರ್ ಅಂತ ಅನ್ಕೊಂಡಿದ್ದೀನಿ. ಥೈಲ್ಯಾಂಡ್ ಜಾಕ್ ಅಂತ ಭಾಳ ಸ್ವೀಟ್ ಹಣ್ಣುಗಳು ಇವೆಲ್ಲ. ಓಕೆ, ಈ ಕಡೆವೆಲ್ಲ ಸೈಡಲ್ಲಿ ಬಿಸಿಲು ಬಂದು ಚೆನ್ನಾಗಿ ಸ್ವಲ್ಪ ಕಾಯಿಗಳು ಬರ್ತಾವಲ್ಲ ಅಂತ ಇಕ್ಕಿದ್ದೀನಿ ಗಮ್ಲೆಸ್ ಒಂದೆರಡು. ತಿರ್ಗಾ ಮೇಲೆ ಕಾಂಬೋಡಿಯನ್ ಜಾಕು, ತಿರ್ಗಾ ಮೇಲೆ ಒಂದು ಮಟಾವ ಅಂತ ಹೇಳ್ಬಿಟ್ಟು. ಓಕೆ, ಮಟಾವ ಸ್ವೀಟ್ ಹಣ್ಣು. ಇಲ್ಲೇನು ಹಾಕಿ ಬಗ್ದಿದ್ರೆ ಇದು? ಅದು ಇವಾಗ ನನ್ನ ಮಗ ಬಂದ್ಬಿಟ್ಟು ಬೆಳಗ್ಗೆ ಗುಂಡಿ ರೆಡಿ ಮಾಡಿದ್ದಾನೆ, ಇನ್ನೊಂದು ಸಸಿ ಇಡೋಣ ಅಂತ ಹೇಳ್ಬಿಟ್ಟು. ನೀವು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಸಸಿ ನಾವು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಏನು ಸಸಿ ನಡಕ? ಮ್ಯಾಂಗೋಸ್ಟಿನ್ ಇಡೋಣ ಅಂತ. ಮ್ಯಾಂಗೋಸ್ಟಿನ್ಗೆ ಸ್ವಲ್ಪ ನೆಳ್ಳು ಜಾಸ್ತಿ ಬೇಕು. ಹಾಂ, ಅದಕ್ಕೋಸ್ಕರ ಇಲ್ಲಿ ನೆಳ್ಳು ಬರ್ತಾ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಮಟಾವ ಅಂತ. ಈ ಹಣ್ಣಿನ ಗಿಡಗಳಿಗೆಲ್ಲ ಆಲ್ಮೋಸ್ಟ್ ನೆರಳು ಬೇಕು ತಾನೆ? ಕೆಲವು ನೆರಳು ಬೇಕು ನೋಡಿ ಈ ತರ ಗಿಡಗಳಿಗೆ. ಇದು ಮಟಾವ ಅಂತ, ಇದಕ್ಕೆ ನಮಗೆ ನೆರಳು ಎಷ್ಟು ಇರುತ್ತೋ ಅಷ್ಟು ಒಳ್ಳೇದು. ನೆರಳು ಏನಾದ್ರು ಇರಲಿಲ್ಲ, ಬಿಸಿಲು ಬಂತಂದ್ರೆ ನೋಡಿ ಈ ತರ ಆಗುತ್ತೆ ಎಲೆ ಬಂದು. ಹೌದು ಹೌದು ನೋಡಿ, ಬಿಸಿಲಿಗೆ ಬಿಸಿಲಿಗೆ ಈ ತರ ಆಗುತ್ತೆ. ಅದಕ್ಕೆ ಇದಕ್ಕೆ ಏನಾರ ನಾವು ಶೇಡ್ ಮಾಡ್ಬೇಕು ಇದಕ್ಕೆ. ಹೌದು ಹೌದು, ಇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಲ್ಲೇ ತಲಿ ರೆಡ್ಡು. ಬೆಟ್ಟದ ನೆಲ್ಲಿಕಾಯಿನೇ ಕಾಯಿನೇ ರೆಡ್ ಬರುತ್ತೆ. ಹೌದು, ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇರುತ್ತೆ ಇದು. ಹೌದು ಹೌದು, ಮಾಮೂಲಿ ಇದಕ್ಕಿನ ಕೈ ಜಾಸ್ತಿ. ಹಾಂ, ಕೈ ಜಾಸ್ತಿ. ಇದು ರಾಂಬಟನ್ ಅಂತ ಹೇಳ್ಬಿಟ್ಟು. ಅದೇ ಸೇಮ್ ನೋಡಿದ್ವಲ್ಲ, ಸೇಮೇನೇ 35. ಇದು ಎಲ್ಲ ಕಲರ್ ಬರುತ್ತೆ, ಆ ಕಡೆದು ರೇಟ್ ಬರುತ್ತೆ. ಏನು ಸರ್, ಇನ್ನೊಂದು 5 ವರ್ಷ ಬಿಟ್ಕೊಂಡ್ಬಂದ್ರೆ ಎಲ್ಲ ಒಳ್ಳೊಳ್ಳೆ ಹಣ್ಣುಗಳು ಎಲ್ಲ ಇಲ್ಲಿ ನಾವು ಕೆ ಜಿ ಡಂಪಲ್ಲಿ ಗುಬ್ಬಿ ತಾಲೂಕಲ್ಲೇ ಒಳ್ಳೊಳ್ಳೆ ಹಣ್ಣುಗಳು ಸಿಗಬೇಕು ಅಂದರೆ ಇಲ್ಲಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ದೇವರು ಯಾವ ಮಟ್ಟಕ್ಕೆ ತಾನೋ ನಿಲ್ಲಿಸ್ತಾನೆ ಅಂತ ಹೇಳಿ. ಇನ್ನೂ ಪ್ಲಾನ್ ಇದೆಯಾ ಹಾಕುವಂಥದ್ದು? ಇನ್ನು ನಮಗೆ ಪ್ಲ್ಯಾನು ಜಾಸ್ತಿ ಇದೆ, ಜಾಗ ಕಡಿಮೆ ಇದೆಯಲ್ವಾ, ಹಂಗೆ ಈ ಜಾಗದಲ್ಲೇ ಮೇಂಟೈನ್ ಮಾಡೋಣ ಅಂತ. ಅಲ್ಲ, 1.5 ಎಕರೆನೇ ಸಾಕು ನಿಮಗೆ? ಹೌದು, ಅದೇ ಹೇಳಿದ್ದು ಜಾಸ್ತಿ ಜಾಗ ಇದ್ದಷ್ಟು ನಾವು ನೀಟಾಗಿ ನೋಡೋಲ್ಲ. ಅಮಟೆ ನೋಡಿ, ಇದು ಅಮಟೆಕಾಯಿ ಅಂತ ಹೇಳ್ಬಿಟ್ಟು. ಹೌದೌದು, ಏನೊಂದು ಕಾಯಿ ಬಂದ್ಬಿಟ್ಟು 100-150 ಗ್ರಾಮ್ ಬರುತ್ತೆ ಸೈಜು. ಹಣ್ಣಾದ್ಮೇಲೆ ಅಂತೂ ಮಾವನ ತಿಂದಂಗೆ ಆಗುತ್ತೆ ಇದು. ಅಲ್ಲ, ಇದು ಹಣ್ಣಾದ್ಮೇಲೆ ತಿಂತಾರ? ಹಣ್ಣಾಗಿ ಬಳಸ್ತಾರ? ಇದನ್ನ ಉಪ್ಪಿನಕಾಯಿಗೂ ಬೆಳೆಸ್ತಾರೆ, ಹಿಂಗೂ ತಿನ್ಬೋದು, ಇವಾಗ್ಲೂ ಕಿತ್ಕೊಂಡು ತಿನ್ಬೋದು. ಸೈಜ್ ಆಗಿ ಎಲ್ಲೋ ಕಲರ್ ಬರುತ್ತೆ ಮೇಲೆ, ಎಲ್ಲೋ ಕಲರ್ ಬಂದು ಮಾವನ ಯಾವ ಥರ ಹಣ್ಣಾಗುತ್ತೋ ಆ ಥರ ಹಣ್ಣಾಗುತ್ತೆ. ಅಲ್ಲ, ಇವಾಗ ತಿಂದ್ರೆ ಚೆನ್ನಾಗಿರುತ್ತೆ? ಇವಾಗಲೂ ತಿನ್ಬೋದು, ತಿನ್ಬೋದು, ಆರಾಮಾಗಿ ತಿನ್ಬೋದು, ಹುಳಿರೋದಿಲ್ಲ. ಹಣ್ಣಾದ್ಮೇಲೆ ತಿನ್ಬಿಟ್ರೆ ನಾವು ಮಾವನ ತಿನ್ನೋದೇ ಬೇಕಿಲ್ಲ, ಅಮಟೆಕಾಯಿಲೆ ಮಾವನಣ್ಣು. ಓಹೋ, ಇದು ಬಂದ್ಬಿಟ್ಟು ಡುರಿಯನ್ ಅಂತ ಹೇಳ್ಬಿಟ್ಟು. ಇದು ಓಪನ್ ಮಾಡಿದ್ರೆ 3 ಸೀಲ್ ಬರುತ್ತೆ ಒಳಗಡೆ, ಎಲ್ಲ ಕಲರು ಹಣ್ಣು ಬಂದ್ಬಿಟ್ಟು. ಇದು ಬಂದು ಅವರೆಕಾಯಿ, ಇದೆಲ್ಲ ಅವರೆಕಾಯಿ ಮನೆಗೆ ಸಾಂಬಾರಿಗೆ ಮಿಕ್ಕಿದೆ ಕಾಳಿಗೆ. ಇವಾಗ ಎಲ್ಲ ಬೆಳೆಗಳು ರೈಟು ಜಾಸ್ತಿ ಆಗ್ಬಿಟ್ಟಿದೆ ಅಂಗಡಿಗಳಲ್ಲಿ. ಅದಕ್ಕೆ ನಾವು ಇವಾಗ ಅವರೆಕಾಳು ತೊಗರಿಕಾಳು ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಅಂಗಡಿಗೆ ಹೋಗೋದು ತಪ್ಪುತ್ತಲ್ಲ ಅಂತ. ತಪ್ಪುತ್ತೆ, ಮತ್ತೆ ಇನ್ನೊಂದು ಭೂಮಿಗೆ ಒಳ್ಳೆ ಇದಲ್ಲ. ಹೌದು, ಇದು ಬಂದ್ಬಿಟ್ಟು ಚುಪಾ ಚುಪಾ ಅಂತ. ಚುಪಾ 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 ಏನ್ ಸರ್ ಹೆಸರುಗಳು? ಸೂಪರ್ ಹೆಸರುಗಳು, ಒಂದು ಹಣ್ಣು ಸೂಪರ್ ಏನೇ ಇದು. ಇದನ್ನ ಹಣ್ಣು ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ನಾವು ಕಳ್ದೋಗ್ಬಿಟ್ಟಿದೀವಿ ಯಾವ ತರ ಹಣ್ಣುಗಳು ಬಿಡುತ್ತೆ ಇದ್ರಲ್ಲಿ. ಒಂದೇನು ಈ ತರ ಬರುತ್ತೆ ಸೈಜು, ಸೈಜ್ ಬಂದ್ರೆ ಓಪನ್ ಮಾಡಿದ್ರೆ ಎಲ್ಲ ಸೇಮ್ ಮಾವನಣ್ಣು ಯಾವ ತರ ಎಲ್ಲ ಕಲರ್ ಬರುತ್ತೋ ಆ ತರ ಬರುತ್ತೆ. ಭಾಳ ಟೇಸ್ಟಿ, ಅದನ್ನೆಲ್ಲ ಕೇಳ್ಕೊಂಡು ನಾವು ನೋಡೇ ತಗೊಂಬಂದಿರೋದು. ಚುಪಾ ಚುಪಾ ಬಟರ್ಫ್ರೂಟು, ಬಟರ್ಫ್ರೂಟು ಇದು ಬಂದ್ಬಿಟ್ಟು ರೇಷ್ಮೆ ಪನ್ನೆಲ್ಲ ಇಲ್ಲ, ರೇಷ್ಮೆ ಅಂದ್ರೂ ಎಲೆನೇ ಬರುತ್ತೆ, ಅದೇ ಥರ ಬರುತ್ತೆ. ಈ ಸ್ಟ್ರಾಬೆರಿ ಇದು ಬರುತ್ತೆ, ಮಲ್ಬೆರಿ ಅಂತ, ಮಲ್ಬೆರಿ ಬರುತ್ತೆ ಇದು. ರೇಷ್ಮೆ ಇದು ಅದು ಬೇರೆ ಬರುತ್ತೆ, ಅದು ಇದು ಹಣ್ಣು ಬರುತ್ತೆ ತಿನ್ನೋದಕ್ಕೆ. ಹಣ್ಣು ಹೇಳಿದೆ, ಟೇಸ್ಟ್ ಸೂಪರು. ಅದೇ ಇದು ಹಣ್ಣು ಫೋಕಸ್ ಮಾಡಿ ಇಟ್ಟಿರೋ ಮಾಡಿರೋದು? ಹೌದು, ಹಣ್ಣಿಗೋಸ್ಕರ ಮಾಡಿರೋದು. ಇದು ತಾಯಿ ಕಿಂಗು ನೇರ್ಲೆ ಅಂತ ಹೇಳ್ಬಿಟ್ಟು ಜಾಮೂನ್ ಅಂತಾರೆ. ಹಣ್ಣು ಸೂಪರ್ ಟೇಸ್ಟ್ ಇವು. ಹೌದು, ಕೆಂಪು ಬಿಡುತ್ತಲ್ಲ ಹಣ್ಣು ಸಕಲ. ಇದು ಎಲ್ಲೋ ಕಲರ್ ಬರುತ್ತೆ, ಎಲ್ಲೋ ಬಿಡುತ್ತೆ. ಆ ರೆಡ್ ಬರೋದು ಇನ್ನೊಂದು ಬೇರೆ ತಳಿ ಅದು. ಇದೆಲ್ಲೋ ಸರ್, ಇದು ನೋಡಿದ್ರಿ ಅಲ್ಲ ಮೇಮಿ ಸೊಪಟನ. ಓಕೆ, ಮೇಮಿ ಸೊಪಟ ಇದು ಒಂದು ಸುಮಾರು ರೆಡ್ ಕಲರ್ನೇ ಬರೋದು ಒಳಗಡೆ. 1 ಕೆಜಿ ಅಂತೂ ಗ್ಯಾರಂಟಿ ಬರುತ್ತೆ ಹಣ್ಣು ನಾವು ಬೆಳೆದ್ರೆ. ಓಕೆ, ಈ ಕಡೆ ನೋಡಿ ಎಲ್ಲ ನೆಲವರೆ ಗಿಡಗಳೆಲ್ಲ ಕಾಯಿ ಬಿಟ್ಟಿದೆ, ಈಗ ಸ್ಟಾರ್ಟ್ ಆಗಿದೆ. ಅಲ್ಲ ಅಲ್ಲ, ಈ ಥರ ಇರಬೇಕು ನಿಮಗೆ ಅಲ್ಲಿ ತೋರಿಸೋನಲ್ಲ ಖಾಲಿ. ಹಾಂ, ಅದು ಈ ಥರ ಮಲ್ಚ ಆಗಿರಬೇಕು, ಲೈವ್ ಮಲ್ಚ ಇರಬೇಕು. ಯಾವ ಥರ ಇಲ್ಲಿ? ಈಗ ಇಲ್ಲದೆ ಲೈವ್ ಮಲ್ಚ್ ಇದೆಯಲ್ಲ, ಈಗ ನಿಮಗೆ ಸಾಂಬಾರ್ಗೆ ಪದಾರ್ಥನೂ ಸಿಕ್ತು. ಹೌದು, ಲೈವ್ ಮಲ್ಚಿಂಗು ಆಯಿತು. ಹೌದು, ಅಲ್ಲಿ ಹಂಗಿರಬೇಕು, ಖಾಲಿ ಬಿಡಬಾರ್ದು. ಖಾಲಿ ಬಿಡಬಾರ್ದು ಅಂತ. ಹೌದು, ನಮಗೇನು ಜಾಗ ಎಲ್ಲ ಫುಲ್ ಫಿಲಪ್ ಮಾಡಿಬಿಡಬೇಕು, ಎಲ್ಲ ಹಸಿರು ಕಾಣಿಸ್ತಾರೆ. ತಾಯಿ ಏನೋ ಇದು, ಇಲ್ಲ ಇಲ್ಲಿದ್ದಿದ್ದ ಮರಿ ಹಾಕಿತ್ತಲ್ಲ, ಅದೇ ಮರಿ ಹಾಕಿತ್ತು. ಬರೇ ಖುಷಿ, ಕಮಾನ್ ಖುಷಿನಾ? ಹಾಂ ಖುಷಿ, ಬಮ್ಮ ಖುಷಿ.
ಕಮಾನ್ ಖುಷಿ, ಕಚ್ಚಿಬಿಟ್ರೆ ಕಷ್ಟ. ಬರ ಬರ ಬಾರ ಬಾರ ಫ್ರೆಂಡ್ಲಿ ಖುಷಿ. ಬಿಸ್ಕೆಟ್ ಬಿಸ್ಕೆಟ್ ಕೊಡ, ಕಮಾನ್ ಬಾ. ಏ ಅದು ಕಾಸೆ ಪಾಸೆ ಮಾಡಬಾರ್ದು. ಬಿಸ್ಕೆಟ್ ಚಸ್ಕಮಸ್ಕ. ಏಯ್ ಖುಷಿ, ಚಸ್ಕಮಸ್ಕ ತಿಂತೀಯ ನೀನು? ಏಯ್ ನೋಡಿ, ಇದು ಬಂದ್ಬಿಟ್ಟು ವಿಳೆದೆಲೆ. ನಮ್ಮಅಮ್ಮಾರು ಹಿಂಗೆ ಎಲ್ಲೋ ರೋಡಲ್ಲಿ ಹೋಗ್ತಾ ಇದ್ರು ಸೈಕಲ್ ಅಲ್ಲಿ ತಿಳ್ಕೊಂಡು, ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡು ತಮ್ಮಂದು ಹಾಕಿದ್ರು. ಭಾಳ ಚೆನ್ನಾಗಿ ಬರುತ್ತೆ ಎಲೆ ಇದು. ನಮಗೆ ಒಳಗಡೆ ಕೊಟ್ಕೆಲಿ ಕುರಿ ಗೊಬ್ಬರ ಏನು ಬರುತ್ತೋ ಎಲ್ಲ ಇಲ್ಲಿ ನಾವು ಕವರ್ ಒಳಗಡೆ ಸ್ಟೋರೇಜ್ ಮಾಡ್ಕೊಂಡು ಒಂದು 6 ತಿಂಗಳಿಗೆ ಒಂದು 8 ತಿಂಗಳಿಗೆ ಒಂದ್ಸತಿ ತೋಟಕ್ಕೆಲ್ಲ ಸಪ್ಲೈ ಮಾಡ್ಕೊಂತೀವಿ. ಹೂವು ಹೂನಾರದು ಇವಾಗ ದೇವರಿಗೆಲ್ಲ ಹೂವು ತಂಬರೋದೆಲ್ಲ ಸುಮ್ಮನೆ ವೇಸ್ಟಾಗಿ ಬಿಸಾಕಲ್ಲ, ಇಲ್ಲಿಗೆ ತಗೊಂಡು ಹಾಕಂತೀವಿ. ಇದು ಏನೋ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಮೆಣಸಿನ್ಕಾಯಿ, ನಮಗೂ ಗೊತ್ತಿಲ್ಲ ಇದು ಏನು ಸರ್. ಮೆಣಸಿನ್ಕಾಯಿ ಇದು ವೈಟ್ ಕಲರ್ ಐತಾ? ಕಲರ್ ಕಲರ್ ಇದು ಎಲ್ಲೋ ಒಂಥರ ಮಿಕ್ಸ್ ಬರುತ್ತೆ, ಗೊತ್ತಿಲ್ಲ ಯಾವ ಥರ ಅಂತ ಗೊತ್ತಿಲ್ಲ. ಇದು ಖಾರ ಸಿಕ್ಕಾಪಟ್ಟೆ. ಹಾಂ ಹಾಂ. ಆಮೇಲೆ 2000 ಕೆಜಿ ಅಂತ ಹೇಳ್ತಾರೆ ಇದು. ಇದು ಬಂದ್ಬಿಟ್ಟು ದಾಸವಾಳ. ಹೌದೌದೌದು. ಈ ಅರ್ಶಿನ ಕುಂಕುಮಕ್ಕೆ ಭಾಳ ಒಳ್ಳೇದು ಹೂವು ಇದು ಕೊಟ್ಟರೆ, ಯಾಕೆಂದ್ರೆ ಅರ್ಶಿನ ಕುಂಕುಮ ಅರ್ಶಿನ ಇಲ್ಲಿದೆ, ಕುಂಕುಮ ಇಲ್ಲಿದೆ. ಹೌದು. ಹಂಗಾಗಿ ಇದನ್ನ ಕೊಟ್ಬಿಟ್ರೆ ಅರ್ಶಿನ ಕುಂಕುಮಕ್ಕಿಂತ ಇದೇ ಫೈನ್ ಅಂತ ನನ್ನ ಆಸೆ. ಹೌದೌದು. ನಮ್ಮ ತೋಟಕ್ಕೆಲ್ಲ ಯಾವ್ಯಾವ ಥರ ಹೂವುಗಳೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನೋಡಿ, ಇಲ್ಲಿದ್ದಾರೆ ರಾಜರು, ಇವರೇ ನಮ್ಮ ತೋಟದಲ್ಲೆಲ್ಲ ಡೆವಲಪ್ಮೆಂಟ್ ರಾಜರು, ಸೈನಿಕರು ನೋಡಿ ಎಲ್ಲ ತುಂಬಿಟ್ಟಿದ್ದಾರೆ. ಈಗ ಎಲ್ಲ ತುಪ್ಪ ರೆಡಿ ಆಗಿದೆ. ಏನು ಆಲ್ರೆಡಿ ಮೇಲ್ಗಡೆ ವ್ಯಾಕ್ಸಿನ್ ಅದೇ ಮಾಡ್ಕೊಂಡಿರೋದ ವ್ಯಾಕ್ಸ್? ಇವಾಗ ನಾವೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ತಕ್ಕಂತಿ ತುಪ್ಪ. ಓಕೆ. ಕೊಳಗ ಎಲ್ಲ ಇದೆ, ಕೊಳಗದಲ್ಲಿ ಎಲ್ಲ ತಿರುಗಿಸ್ಕೊಂಡು ನಾವೇ ತುಪ್ಪ ತಕ್ಕೊಂಡು. ಅರೆ ದುಡ್ಡಿಗಂತೂ ಮಾರೋದಿಲ್ಲ, ಯಾರ ಬಂದು ನಮ್ಗೇನೋ ಪಾಪಗೆ ಒಂಥರ ತುಪ್ಪ ಕೊಡಬೇಕು ಕೆಮ್ಮು ಅಂತ ಬಂದವ್ರಿಗೆ ಫ್ರೀ ಆಗಿ ಕೊಡ್ತೀವಿ. ಇದ್ರಲ್ಲಿ ಮಾತ್ರ ಎಷ್ಟಿದೆ ಪೆಟ್ಟಿಗೆ? ಪೆಟ್ಟಿಗೆ 4 ಇದೆ ನಮ್ಮ ಹತ್ರ ಈಗ. 5,000 ಕೊಟ್ಟು ತಗೊಂಬಂದಿದೆ ವರ್ಷಕ್ಕೆ ದೊಡ್ಡಬಳ್ಳಾಪುರದಲ್ಲಿ. ದೊಡ್ಡಬಳ್ಳಾಪುರದಲ್ಲಿ 5,000-20,000 ಕೊಟ್ಟು 4 ಪೆಟ್ಟಿಗೆ ಹಾಕಿದೆ. ಭಾಳ ಚೆನ್ನಾಗಿ ತುಪ್ಪ ಕಟ್ಟುತ್ತೆ. ಅಲ್ಲ, ವರ್ಷಕ್ಕೆ 2 ಸಲ ತೆಗಿತೀರಾ ತುಪ್ಪ? ವರ್ಷಕ್ಕೆ 2 ಸದಿಂದ ಜಾಸ್ತಿನೂ ತೆಗಿಬೋದು. ಕಡಿಮೆ ಅಂದ್ರೆ ಇವಾಗ ನಾವು ಆಲ ತೆಗ್ದು 1.5 ತಿಂಗಳಾಗಿದೆ, ಈಗ ಆಲ ತುಪ್ಪ ರೆಡಿ ಆಗಿದೆ. ಒಂದು 4 ಟೈಮ್ ಅಂತೂ ಗ್ಯಾರಂಟಿ ಬರ್ಬೋದು. ಮನೆಗೆ ಇಟ್ಕೊಂತೀರಾ? ಮನೆಗೆ. ಓಕೆ, ಬೆಸ್ಟ್. ಹೌದು, ಇದು ತುಪ್ಪ ತಿಂದಂಗೂ ಆಗುತ್ತೆ. ಹೌದು, ಪಾಲಿನೇಷನ್ ಇಲ್ಲಿ ಗಿಡಗಳು ಚೆನ್ನಾಗಿ ಬರ್ತವೆ. ನಮಗೆ ಜಾಸ್ತಿ ಇವಾಗ ಆದಾಯಕ್ಕಿಂತ ಇಲ್ಲಿ ಹೂವಿನಲ್ಲಿ ಬರ್ತಲ್ಲ ಅದೇ ಆದಾಯ ಜಾಸ್ತಿ ನಮಗೆ. ಹೌದೌದು. ಇದು ಕೋಕೋ ಅಂತ ಹೇಳ್ಬಿಟ್ಟು, ಕೋಕೋ ಕೋಕೋ ಅಂದರೆ ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ, ಚಾಕ್ಲೇಟಿಗೆ ಹೋಗುತ್ತೆ. ಹೌದೌದೌದು. ಇದು ನಮಗೆ ಸೇಲಿಂಗ್ ಏನಲ್ಲ, ಸುಮ್ಮನೆ ತೋಟಕ್ಕೆ, ತೋಟದ ಗೊಬ್ಬರಕ್ಕೂ ಕಸ ಇದು. ಇದ್ಯಾವ್ದು ಇದು ಗಿಡ? ಇದು ಕೋಕದ? ಅದು ಏನೋ ಉಟ್ಕೊಂಡೈತೆ, ಕೋಕೋ ಅಲ್ಲ ಅದು. ಅಲ್ಲ, ಯಾವುದೋ ಒಂದು ಗಿಡ ಯಾರೋ ಸುಮ್ಮನೆ ಹಂಗೆ ಉಟ್ಕೊಂಡಿದೆ. ಇದೇ ಗಿಡನೇ ಇದು, ಇಲ್ಲಿದೆ ನೋಡಿ ಬೀಜ. ಅದೇನೇ ಅದೇ ಕೋಕೋ, ಇದೇ ಗಿಡನೇ ಇಲ್ಲಿ. ಅದು ಕಾಯಿ ಬಿಟ್ಟಿದೆ ನೋಡಿ ಈ ತರ. ತಿನ್ನಕ್ಕೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಹುಡುಗರು ಬಹಳ ಆಸೆ ಪಡ್ತಾರೆ. ಹಣ್ಣು ಚೆನ್ನಾಗಿರುತ್ತೆ, ಹಣ್ಣು ಸೂಪರ್ ಆಗಿರುತ್ತೆ ಒಳಗಡೆ ತಿನ್ನ. ಹಣ್ಣು ಬೇಕಾಗಿಲ್ಲ ಯಾರಿಗೂ, ಒಳಗಡೆ ಇರೋ ಬೀಜ ಬೇಕು, ಬೀಜ ಬೇಕು ಅವರಿಗೆ. ನಮಗೆ ಹಣ್ಣು ಚೆನ್ನಾಗಿದೆ, ನಾವು ಬೀಜ ಯೂಸ್ ಮಾಡಲ್ಲ. ಬೀಜ ಏನು ಮಾಡ್ತೀರಾ? ಹಣ್ಣು ತಿನ್ಬಿಟ್ಟು ಕೆಲವು ಬಿಸಾಕ್ಬಿಡ್ತೀವಿ ನಾವು, ಬೀಜ ಏನು ಯೂಸ್ ಮಾಡೋದಿಲ್ಲ. ಇದನ್ನ ಮಾರಾಟ ಮಾಡೋಕ್ಕೆ ಕೂಡ ಹಂಗಿಂಗೆ ಅಂತಾರೆ, ಅವೆಲ್ಲ ನಾವು ಹುಡ್ಕೋಕೆ ಹೋಗೋದಿಲ್ಲ. ಹಣ್ಣ ತಿನ್ಬಿಟ್ಟು ನಾವು ಬಿಸಾಕ್ಬಿಡ್ತೀವಿ. ಎಷ್ಟಿದೆ ಗಿಡ? ಗಿಡಗಳಿವೆ ಸುಮಾರು ಒಂದು 10 ಗಿಡ ಇದಾವೆ. ಏನಕ್ಕಪ್ಪ ನಮಗೆ ಅನುಕೂಲ ಅಂದ್ರೆ, ಇವನ್ನ ಕತ್ತರಿಸಿ ಇಲ್ಲಿ ಅರ್ಕೆ ಗಿಡಕ್ಕೆ ಹಾಕಿದ್ರೆ ಗೊಬ್ಬರ, ಅದು ನಮಗೆ ಮೇನು. ಇವಾಗ ಅದರಲ್ಲಿ ಎಲ್ಲರನ್ನೂ ನಾವು ಆದಾಯ ತಗೊಳಕ್ಕಿಂತ ಹೋಗ್ಬಾರ್ದು, ಒಂದ್ರಲ್ಲಿ ತಗೊಂಡು ಒಂದ್ರಲ್ಲಿ ಬಿಡಬೇಕು. ಹೌದು, ಅರ್ಕೆ ಗಿಡದಲ್ಲಿ ತಗೊಬೇಕು, ಕೋಕೋದಲ್ಲಿ ಬಿಡಬೇಕು ಆ ಥರ. ಸರಿ, ಅದೇನೋ ಸರಿ. ಇದು ಬಂದ್ಬಿಟ್ಟು ಲಾಂಗ್ ಸೆಟ್ ಅಂತ ಹೇಳ್ಬಿಟ್ಟು, ಇದೆಲ್ಲ ಸ್ಟಿಮ್ಮಲ್ಲೇ ಬಿಡುತ್ತೆ ಕಾಯಿ. ಇದು ಆಲೇ ಸುಮಾರು ಒಂದು 2 ವರ್ಷದ ಗಿಡ, ಇನ್ನ ಹೂವಾಗಿ ಹೂವು ಏನು ಸ್ಟಾರ್ಟ್ ಆಗಿಲ್ಲ. ಓಕೆ, ನೋಡೋಣ ಇನ್ನೊಂದು 1-2 ವರ್ಷಕ್ಕೆ ಬಿಡ್ತದೇನೋ. ಬಿಂಬುಳು ಅಂತಾರೆ, ಹೆಸರು ಕಳೀತಾರೆ. ಅಲ್ಲ, ಉದ್ದಕ್ ಬಿಡುತ್ತೆ ತಾನೇ? ಹಾ, ಕಾಯಿ ಉದ್ದ ಬರುತ್ತೆ. ಉಪ್ಪಿನಕಾಯಿಗೆ ಜಾಸ್ತಿ ಇದು ಇದು ಮಾಡ್ತಾರೆ, ನೆಲ್ಲಿಕಾಯಿ ತರ. ಹಾ ಹೌದು, ಸೇಮ್ ನೆಲ್ಲಿಕಾಯಿ ತರನೇ. ಉಪ್ಪಿನಕಾಯಿಗೆ ಜಾಸ್ತಿ ಯೂಸು. ಇದು ಬಂದ್ಬಿಟ್ಟು ಕಾಕಡೆ ಗಿಡ, ದಿಸಕ್ಕೆ 1/2 ಕೆಜಿಯಿಂದ 1 ಕೆಜಿ ಹೂವು ಬರುತ್ತೆ. ನಾವು ಹೂವು ಏನು ಮಾಡ್ತೀವಿ, ಇಲ್ಲಿ ಯಾರಿಗಾರ ಒಬ್ಬರಿಗೆ ಸೇಲಿ ಕೊಟ್ಬಿಡ್ತೀವಿ. ಇದು ಅವರು 200-300 ನಿಮಗೆ ಯಾವ ರೇಟ್ ಇರುತ್ತೋ ಮಾರ್ಕೆಟಲ್ಲಿ, ಓಕೆ, ಆ ರೇಟಿಗೆ ಹಾಕಿಸ್ಕೊಂತಾರೆ. ದಿನ ಬಂದು ಕಟ್ ಮಾಡ್ಕೊ ಹೋಗ್ತಾರೆ? ನಾವೇ ಕುಯ್ ಕೊಡ್ತೀವಿ ಬೆಳಗ್ಗೆ ಹೊತ್ತು. ನಮ್ಮನೇಲಿ ಸ್ವಲ್ಪ ಹುಡುಗರು ಜಾಸ್ತಿ ಇದ್ದಾರೆ, ಅವ್ರನ್ನ ಬಿಟ್ಟರೆ ಒಂದು 1/2 ಗಂಟೆಗೆಲ್ಲ ಬಿಡ್ಸಾಕ್ಬಿಡ್ತಾರೆ. ಓಕೆ, ಇದು ಬಂದ್ಬಿಟ್ಟು ಸಿಂಧೂರ ಅಂತ ಹೇಳ್ಬಿಟ್ಟು, ಸಿಂಧೂರ ಸಿಂಧೂರ ಜಾಕು ಇದು. ಆಮೇಲೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಹೊಸ ತಳಿ ಕಂಡಿದ್ದಾರೆ, J33 ಅಂತ. ಇದು ಹಲಸಿನ ಹಣ್ಣಲ್ಲಿ ಎಲ್ಲದಕ್ಕಿಂತ ಸ್ವೀಟ್ ಅಂದರೆ J33. ಇವಾಗ ಒಂದು ಹಣ್ಣಲ್ಲಿ 30% ಸ್ವೀಟ್ ಬಂದಿರುತ್ತೆ, ಇದು 33% ಸ್ವೀಟ್ ಬಂದಿದೆ. ಅದಕ್ಕೋಸ್ಕರ J33 ಅಂತ ಹೇಳ್ಬಿಟ್ಟು ನೇಮ್ ಕೊಟ್ಬಿಟ್ಟು ಇದೊಂದು ತಳಿ ಬಿಟ್ಟಿದ್ದಾರೆ ಈಗ. ಓಕೆ, ಭಾಳ ಸ್ವೀಟ್ ಹಣ್ಣು ಇದು. ಎಲ್ಲಿಂದ ತೊಗೊಂಬಂದಿದ್ದು? ಇದು ನಮಗೆ ಬಂದ್ಬಿಟ್ಟು GKUKಯಿಂದನೇ ಸೆಲೆಕ್ಟ್ ಮಾಡ್ಕೊಂಡ್ಬಂದಿರೋದು ಇದು.
ಇದು ಬಂದ್ಬಿಟ್ಟು ಎಳ್ನೀರು ಗಿಡಗಳು, ಇದು ಮದ್ದೂರಿಂದ ತಗೊಂಬಂದಿರೋದು ಎಳ್ನೀರು ಗಿಡಗಳು. ಇದು ಆರೆಂಜ್ ಕಲರು, ಅದು ಗ್ರೀನು, ಅದೊಂದು ಯೆಲ್ಲೋ ಕಲರು. ಓಕೆ, ಮೂರು ಥರ ವೆರೈಟಿ ಇದೆ. 4 ವರ್ಷಕ್ಕೆ ಈಲ್ಡ್ ಬರುತ್ತೆ ಅಂದಿದ್ದಾರೆ? ಬರುತ್ತೆ, ಇದು ಅವ್ರು ಹೇಳಿದ್ದಾರೆ, ನೋಡೋದು ಬರುತ್ತೆ. ತೋಟಕ್ಕೆಲ್ಲ ದೊಡ್ಡ ರಾಜ ಅಂದರೆ ಇಲ್ಲೇ ಕಡೆ ಇಲ್ಲೇ ಕುಂತಿದ್ದೇನೆ ನೋಡಿ, ದೊಡ್ಡ ಹಲಸಿನ ಮರ. ಓಕೆ, ನಮ್ಮ ತೋಟಕ್ಕೆಲ್ಲ ರಾಜ. ಏಕೆಂದರೆ ಇವಾಗ ನಮ್ಮ ತೋಟಕ್ಕೆಲ್ಲ ದೊಡ್ಡವನು ಇವನೇ. ಸುಮಾರು ಕಡಿಮೆ ಅಂದರೆ ಒಂದು 400 ರಿಂದ 450 ಕಾಯಿ ಬಿಡ್ತಿದ್ರಲ್ಲಿ, ಕಡಿಮೆ ಅಂದ್ರು 400 ಮೇಲೇ ಕಾಯಿ ಇದು. ಓಕೆ, 400 ರಿಂದ 450 ಕಾಯಿ. ಇದು ಕಾಯಿ ಬಿಟ್ಬಿಟ್ರೆ ಸ್ಟಿಮ್ಮೆ ಕಾಣೋದಿಲ್ಲ, ಆ ಥರ ಕಾಯಿ ಬಿಡುತ್ತೆ. ಇದೊಂದು ಎಷ್ಟು ವರ್ಷ ಆಗಿದೆ ಇದಕ್ಕೆ? ಇದು ಸುಮಾರು ನನಗೆ ಕಣ್ಣಂಗೆ ನನಗೆ 30 ವರ್ಷದಿಂದನೂ ಇದೆ. ಇದು ಇನ್ನೂ ಏಜ್ ಜಾಸ್ತಿ ಆಗಿರ್ಬೋದೇನೋ, ನನಗೆ ಗೊತ್ತಿರೋದು 30 ವರ್ಷದಿಂದ. ಈಗೆಲ್ಲ ಈಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇದೊಂದು 60-70 ವರ್ಷದ ಮರ ಅನ್ಸುತ್ತೆ. ಏನೋ ನನಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಸೂಪರು. ಆದರೆ ಈ ಸತಿ ಒಂದು 400 ಕಾಯಲ್ಲಿ 1 ರೂಪಾಯಿ ನಾನು ದುಡ್ಡು ತಗೊಂಡಿದೆ. ಇದರಲ್ಲಿ ಎಲ್ಲ ಫ್ರೀಯಾಗಿ ಕೊಟ್ಟಿರೋದೆ ನೀವು ಹಣ್ಣುಗಳು. ಯಾಕೆಂದ್ರೆ ನಮ್ಮ ತಂದೆಯವರು ಬೇರೆ ತೀರೋಗ್ಬಿಟ್ರಲ್ಲ, ಸ್ವಲ್ಪ ಆ ಟೆನ್ಷನ್ ಇದ್ದೆ. ಅದಕ್ಕೆ ಇದನ್ನ ಮಾರಾಟ ಗಿರಾಟ ಬಂದವರೆಲ್ಲ ಕೇಳಿದ್ರು, ಮರನ ಕೇಳ್ತಾರೆ ಇಲ್ಲಿ. ಅವ್ರು ಕೇಳೋದು ಎಷ್ಟು ಕೇಳ್ತಾರೆ, 10 ರೂಪಾಯಿ 20 ರೂಪಾಯಿ ಒಂದು ಕಾಯಿ ಕೇಳ್ತಾರೆ. ನಾವೇನು ಅನ್ಕೊಂತೀವಿ, 10 ರೂಪಾಯಿ 20 ರೂಪಾಯಿ ಇವ್ರಿಗೆ ಕೊಡೋದನ್ನ 4 ಜನಕ್ಕೆ ತಿನ್ನೋಕೆ ಕೊಟ್ಬಿಟ್ರೆ ಅವ್ರು ಹೊಟ್ಟೆ ತುಂಬಿಸ್ಕೊಂತಾರಲ್ಲ ಅಂದ್ಬಿಟ್ಟು. ಹೌದು, ಇವನೊಬ್ಬನ ಉದ್ಧಾರ ಮಾಡೋದನ್ನ 10 ಜನಕ್ಕೆ ಕಣ್ಣು ಕೊಟ್ಬಿಟ್ರೆ ಅವ್ರು 10 ಜನ ಹೊಟ್ಟೆ ತುಂಬಿಸ್ಕೊಂತಾರಲ್ಲ ಅಂತ ಆಸೆಯಿಂದ 400 ರೂಪಾಯಿನು ಫ್ರೀ ಫ್ರೀಯಾಗಿ ಕೊಟ್ಬಿಟ್ಟು. ಓಕೆ, ಆಮೇಲೆ ನಮ್ಗೆ ಈ ತೋಟದಲ್ಲೆಲ್ಲ ಈ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಕಾರಣನೇ ಇಲ್ಲಿ ಕುಂತಿದ್ದಾರೆ ಒಬ್ರು, ಆಂಜನೇಯ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮಪ್ಪ ನಮ್ಮಮ್ಮರಿದ್ದಾಗ ಇದು ಸೃಷ್ಟಿಯಾಗಿದ್ದು, ಯಾವ ಥರ ಆಯಿತು ಅಂತಲೂ ನಮಗೂ ಸ್ವಲ್ಪ ಕಡಿಮೆ ಇದ್ರದ್ದು. ಮತ್ತು ಇದಕ್ಕೆ ನಾವೇ ಪೂಜೆ ಮಾಡೋದು. ಇದು ಕೆಜಿ ಟೆಂಪಲಲ್ಲಿ ಒಂದು ಬಸ್ಸಿಗೇನೋ ಸಿಕ್ಕಿ ಕೋತಿ ಸತ್ತೋಗಿತ್ತಂತೆ. ಅವಾಗ ನಮ್ಮಮ್ಮರು ಸೆರಗಲ್ಲಿ ಹಾಕೊಂಬಂದ್ಬಿಟ್ಟು ಇಲ್ಲಿ ತಮ್ಮನ ಗೋರಿ ಮಾಡಿ ಮಣ್ಣು ಮಾಡಿದ್ರು. ಓಕೆ, ಇದು ಆಂಜನೇಯನ ಭಕ್ತ, ಇವರೇ ನಮ್ಮ ಆಂಜನೇಯ ಅವರು. ಇವಾಗ ನಮ್ಮ ತೋಟನೆಲ್ಲ ಕಾಯ್ತಾ ಇರೋರೆ ಇವರು. ನಮಗೆ ಈ ಥರ ಎಲ್ಲ ಬೆಳವಣಿಗೆ ಮಾಡೋಕ್ಕೆ ಐಡಿಯಾ ಕೊಡ್ತಾ ಇರೋರೆ ಇವರು. ನಾವು ಬೇರೆಯವ್ರ ಹತ್ರ ಮಾತು ಕೇಳಲ್ಲ, ಏನು ಕೇಳಲ್ಲ, ನಮಗೆ ಮನಸ್ಸಿಗೆ ಏನು ಇವ್ರು ಕೊಡ್ತಾರೋ ಅದನ್ನ ನಾವು ಮಾಡ್ತಾ ಇರ್ತೀವಿ. ಈ ತೋಟದ ಮಾಸ್ಟರ್ ಮೈಂಡ್ ಇವರೇ? ಇವರೇ ಇಲ್ಲ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ. ಹೌದು, ಪ್ಲಾನ್ ಮಾಡ್ಕೊಂಡು ನಮ್ಮ ತಲೆ ಕೊಡ್ತಾರೆ, ನಾವು ಆಗ್ತಾ ಇರ್ತೀವಿ. ನಾವು ಇವ್ರಿಗೆ ಹೇಳೋದು ಏನಂತ, ನೀನು ನಮ್ಮ ತೋಟದಲ್ಲಿ ಚೆನ್ನಾಗಿ ಹಣ್ಣೇನ ಸೃಷ್ಟಿ ಮಾಡ್ದೆ ನೀನು ತಟ್ಟೆ ತುಂಬಣ್ಣ ನೀ ಮುಂದಕ್ಕೆ ಇಕ್ತೀನಿ ಅಂತ. ಆ ಥರ ಐಡಿಯಾ. ಹೌದು, ಇವಾಗ ಅವ್ರಿಗೂ ಆಸೆಗಳು ಇರ್ತವೆ. ಹೌದು, ಮನುಷ್ಯಂಗೆ ದುಡ್ಡಿನ ಆಸೆ ಯಾವ ಥರ ಇರುತ್ತೋ ಅವ್ರಿಗೂ ಆಸೆಗಳು ಇರುತ್ತೆ ಏನೇನು ಬೇಕು ಅಂತ. ವಾರಕ್ಕೊಂದ್ಸತಿ ಮೈ ತುಂಬ ಎಲ್ಲ ಹೂವು ಹಾಕ್ತೀನಿ, ಅಲಂಕಾರ ಮಾಡ್ತೀನಿ. ತುಮಕೂರಿಗೆ ಹೋಗ್ತೀನಿ ಶುಕ್ರವಾರ, ಹೂವು ತಗೊಂಬರ್ತೀನಿ. ಆ ಹೂವು ಇಲ್ಲೇ ಬೆಳ್ಕೊಳ್ಳಿ, ಇನ್ನೂ ಒಳ್ಳೇದಾಗುತ್ತೆ. ಹೂವು ನಾನು ಕೆಲವು ಬೆಳೀತಾ ಇದ್ದೀನಿ, ಅಷ್ಟು ಹೂವು ಸಾಕಾಗಲ್ಲ ಅವನಿಗೆ. ಇನ್ನೂ ಇಷ್ಟ ಆಗುತ್ತೆ ನನ್ನ ತೋಟದೇ ಅದು ಅಂತ ಅವ್ರಿಗೆ. ಇವಾಗ ನಾವು ಅಲ್ಲಿ ಹೊರಗಡೆ ಎಷ್ಟೇ ಹೂವು ತಗೊಂಬಂದ್ರೂ ನಮ್ಮ ತೋಟದ ಒಂದು ಹೂವು ಅವನಿಗೆ ಇಕ್ಲೇಬೇಕು. ಓಕೆ, ನಾವು 5,000 ರೂಪಾಯಿ ಹೂವು ತಗೊಂಬಂದು ಹಾಕಿರುವೆ ನೋಡಿ, ಈ ಕಡೆ ಡೈರಿ ಹೂವು ಎಲ್ಲ ಇದೆ, ಅದು ನಮ್ಮ ತೋಟದ ಹೂವು. ಅದು ಹೊರಗಡೆ ಎಷ್ಟು ತಗೊಂಬಂದು ಹಾಕಿರುವೆ ನಮ್ಮ ತೋಟದ ಒಂದು ಹೂವು ಅವನಿಗೆ. ಆಂಜನೇಯ, ಈ ಕಡೆ ವೆಂಕಟರಮಣಿ, ವೆಂಕಟಸ್ವಾಮಿ, ಇದು ಲಕ್ಷ್ಮಿ. ಓಕೆ, ವೆಂಕಟರಮಣ. ಅಲ್ಲ, ತೊಟ್ಟಲಲ್ಲಿ ಕ್ಲೀನಾಗಿ ಇಟ್ಟಿದ್ದೀರಲ್ಲ? ಹೌದು, ಇದೆಲ್ಲ ನಮ್ಮ ಅಮ್ಮ ರೆಡಿ ಮಾಡಿದ್ದು ಪ್ಲಾನು. ಅವಾಗ ಬೆಂಗಳೂರಲ್ಲಿ ಇದ್ರು ನಮ್ಮ ಅಮ್ಮರು, ದೇವರೆಲ್ಲ ಅಲ್ಲೇ ಮಡಗಿದ್ರು. ನಾನು ಏನಾರ ಸತ್ರೆ ನೀನು ಅಲ್ಲೇ ಪೂಜೆ ಮಾಡ್ಕೊಬೇಕು ಅಂತ ಹೇಳಿದ್ರು ಇದನ್ನ. ಅದೇ ತರ ನಾನು ಅಲ್ಲಿಂದ ಇಲ್ಲಿ ತಗೊಂಬಂದು ಅದೇ ತರ ಪೂಜೆ ಮಾಡ್ತಾ ಇದ್ದೀನಿ. ಒಟ್ಟಿನ ನಮ್ಮನ್ನ ಚೆನ್ನಾಗಿ ಕಾಪಾಡ್ತಾನೆ. ಫುಲ್ ದೇವಸ್ಥಾನ ನೋಡಿದಂಗೆ ಆಗುತ್ತೆ. ಹೌದು, ಈಗ ನಿಮ್ಮ ತೋಟದಲ್ಲಿ 1.5 ಎಕರೆ ಅಂತೀರಾ? ಅರ್ಧ ಅಲ್ಲಿ ನಿಮ್ಮ ತಾಯಿಯವರ ಒಂದು ಸಮಾಧಿ ಇದೆ, ಒಂದು 4 ಕುಂಟೆ ಇದೆ. ಇಲ್ಲೊಂದು ಒಟ್ಟಿಗೆ ನಮ್ಮ ಪ್ರಕಾರ 1.5 ಎಕರೆ ಲೆಕ್ಕ ಇರೋದು. ಇವೆಲ್ಲ ನಾವು ನೇನ್ ಕಲ್ದಿಲ್ಲ, ಒಟ್ಟಿಗೆ ಅಷ್ಟೆಲ್ಲ ಮಾಡಿದೀನಿ. ಇನ್ನ ನಾನು ಮುಂದಕ್ಕೆ ಮಾಡ್ಬೇಕು ಅಂತ ಇದ್ದೀನಿ. ನೋಡೋಣ, ದೇವ್ರು ಯಾವ ಯಾವ ತರ ಕಣ್ ಬಿಡ್ತಾನೋ ಅದ್ರ ಮೇಲೆ ನಾನು ಹೋಗ್ತೀನಿ. ಇರೋದೊಂದು ತಿನ್ಬಿಟ್ಟು ಟೇಸ್ಟ್ ನೋಡಿದ್ರೆ ಇನ್ನ ಸಕ್ಕದಾಗಿರುತ್ತೆ. ಅಲ್ಲ, ನೋಡೋಕೆ ಗ್ರೀನಾಗೆ ಇತ್ತು. ಹೌದು, ಹಣ್ಣ ಬಿಟ್ಟೈತೆ ನೋಡಿ. ಅದನ್ನೇನು ಹೇಳ್ದಲ್ಲ ಮೇಲ್ಗಡೆ, ಅದಿನ್ನೂ ಹಣ್ಣಾಗಿರುತ್ತೆ. ತಿನ್ನೋ ಟೇಸ್ಟ್ ಹೇಳು, ಹೇಗಿದೆ? ಚೆನ್ನಾಯ್ತಾ? ತಿನ್ನು. ಹುಳಿಗಿಳಿನ ಇನ್ನೂ ಹಣ್ಣಾಗಬೇಕಿತ್ತು. ಅದು ಇತ್ತಲ್ಲ, ಅದು ಗ್ರೀನ್ ಇದ್ರೂ ಟೇಸ್ಟ್ ಇತ್ತು ನೋಡು ಅಲ್ವಾ. ಇದನ್ನು ಹಣ್ಣಾಗಬೇಕು, ಕೊಡಗು ಕಿತ್ತಲೆ ಇದು. ನಾವು ಕೆಲವು ಗಿಡ ಊಟ ಹಾಕ್ಬಿಟ್ಟು ಈ ಥರ ಹಣ್ಣುಗಳು ತಿನ್ನಕ್ಕೆ ಹೋಗಿದ್ದಿಲ್ಲ ನೋಡಿ. ಅದೇ ಉಟ್ಕೊಂಡು ಅದೇ ಬಿಟ್ಟಿರೋ ಗಿಡ ಇದು. ಇದು ಅದೇ ಹುಟ್ಟಿ, ಅದೇ ಬಂದು ಅದೇ ಹುಟ್ಟಿರೋದು ಹಾಕಿರೋದಲ್ಲ ಇದು. ನಾನು ಹಂಗೋ ಕತ್ರಸ್ ಹಾಕ್ಬಿಟ್ಟು ನಾನು ಬಿಟ್ಟು ಈ ಕಡೆ ಎಲ್ಲ ಸೈಡಲ್ಲೆಲ್ಲ ಕುಯ್ದಾಕ್ಬಿಟ್ಟಿದ್ದೀನಿ. ಹಂಗೂ ಸುಮ್ಮನೆ ನೋಡ ನಿಲ್ಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟಾಗ ಇವಾಗಲೇ ನೋಡಿರೋದು. ನಾವು ಈಗ ಸುಮಾರು ನೋಡಿ ಒಂದು 2 ತಿಂಗಳಾಯ್ತು ಅಷ್ಟೇ ಇದು ನೋಡಿ. ಸಕ್ಕರೆ ತಿಂದಂಗಷ್ಟು ಸ್ವೀಟ್ ಇದು. ನಾಟಿದ? ನಾಟಿ. ಓಕೆ, ಇದು ಇದು ಬಂದ್ಬಿಟ್ಟು ಅಂಜೂರ. ಎಲ್ಲರಿಗೂ ಗೊತ್ತಿರುತ್ತೆ ಅಂಜೂರ ಅಂತ ಹೇಳ್ಬಿಟ್ಟು. ನಾವು ಒಂದು 2 ಮರ ಇತ್ತು ಇದು, ತಿರ್ಗಾ ಮೇಲೆ ಜಾಗ ಜಾಸ್ತಿ ತಗೊಂಬಿಡ್ತು, ಅದಕ್ಕೆ ಒಂದು ಮರ ತೆಗ್ದಾಕ್ಬಿಟ್ಟು
ಇದೊಂದು ಮರ ಬಿಟ್ಕೊಂಡಿದೀವಿ ಅಲ್ಲ ಬಹಳ ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಕಟಿಂಗ್ ಅನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬಿಟ್ಟೆ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದ್ ಮೂರಡಿ ನಾಲ್ಕು ಅಡಿ ಸ್ಟಿಮ್ ಒಂದೇ ತಗೊಂಡೋಗ್ಬೇಕು ಅದ್ರ ಮೇಲೆ ನಾವು ಛತ್ರಿ ಮಾಡ್ಬೇಕು ಅಂತ ಐಡಿಯಾ ಇತ್ತು ಕೆಲವರು ಅದಕ್ಕೋಸ್ಕರ ಇವೆಲ್ಲ ಕೊಂಬೆಗಳು ಇದ್ದೇವೆ ಇವು ಎಲ್ಲ ಕತ್ತರಿಸ್ಬಿಟ್ಟೆ ಸಣ್ಣದ್ರಲ್ಲಿ ನಾನು ನೋಡಿ ಈ ತರ ಬರುತ್ತೆ ಹಣ್ಣು ಇದು ತಿನ್ನೋಕ್ ಬರೋದಿಲ್ಲ ಈಗ ಇಲ್ಲ ಕಾಯಿ ದಿನ ಕಾಯಿದು ಈ ತರ ನೋಡಿ ಈ ತರ ಬರುತ್ತೆ ಕಲರ್ ಅಲ್ಲ ಸೂಪರ್ ಅಂದ್ರೆ ಇದಣ್ಣಾಗಿಲ್ವಾ ಇದು ಇಲ್ಲ ಅದನ್ನ ಬರಲ್ಲ ನೋಡಿ ಹೊಂಟೋಗೈತಿ ಇದು ಅಕ್ಕಿ ಪಕ್ಷಿ ತಿನ್ಬಿಟ್ಟಿದೆ ಓಕೆ ಇದಾಗ್ಬಿಟ್ಟಿದೆ ಕರೆಕ್ಟ್ ಒಂದು ಆರಡಿ ಆರು ಬರ್ಬೇಕು ಈ ರೀತಿ ಆರಡಿಗೆ ಬ್ರಾಂಚಸ್ ಬಂದ್ರೆ ಇವಾಗ ಕೆಳಗಡೆ ಬಂದ್ಬಿಟ್ಟು ಏನಾಯ್ತದೆ ನೆಲ ಎಲ್ಲ ಫುಲ್ ತಿನ್ನಾಕ್ಬಿಡುತ್ತೆ ಕಾಣದೇ ಇಲ್ಲ ನಿಮ್ಗೆ ಒಳಗಡೆ ಬರೋಕ್ಕಾಗಲ್ಲ ಹೌದು ಆ ತರ ಆಗುತ್ತೆ ಇವಾಗ ನಮಗೆ ಎಲ್ಲೆಲ್ಲಿ ಬೇಕಾದಿಗೆ ನಾವು ಗ್ರಾಫ್ಟಿಂಗ್ ಮಾಡ್ಕೊಂಡ್ಬಂದಿದ್ವಿ ಹೌದು 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 ಆ ತರ ಇದೊಂದು ಚೆನ್ನಾಗಿ ಬೆಳೆಸುತ್ತೆ ಈ ರೀತಿ ಪ್ರೂನಿಂಗ್ ಮಾಡಿ ಇಟ್ಕೊಂಡ್ರೆ ಗಿಡ ಹಿಂಗೆ ಹೌದು ಇವಾಗ ಇದೆಲ್ಲ ನಾವು ಫುಲ್ ರಿಮೂವ್ ಮಾಡ್ಬಿಟ್ಟು ಗಿಡಗಳನ್ನೆಲ್ಲ ಇದು ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ಮಳೆ ಬಂದಾಗ ಛತ್ರಿ ಇಟ್ಕೊಂಡಂಗೆ ಕಾಣಿಸುತ್ತೆ ಇದು ಹೌದು ಹೌದು ಗಿಡ ಆಚೆಯಿಂದ ಇಟ್ಕೊಂಡ್ಬಿಟ್ರೆ ಇದು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ಹೇಳ್ಬಿಟ್ಟು ರೆಡ್ ಬಹಳ ಚೆನ್ನಾಗಿರುತ್ತೆ ಹಸುಗೆ ಹಾಲು ಸ್ವಲ್ಪ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಸು ಇದೆ ಮನೆ ಹತ್ರ ಇದೆ ಮೇಯ ಕಟ್ ಹಾಕಿದ್ದಾರೆ ಹೂ ಎಲ್ಲ ಬಟರ್ ಫುಟ್ ಇಟ್ಟಿದ್ದೀನಿ ಇಲ್ಲಿ ರಕ್ತ ಚೆನ್ನ ಇದು ಮಹಾಗನಿ ಅಂತ ಹೇಳ್ಬಿಟ್ಟು ಮಹಾಗನಿ ಒಂದು ಐದು ಇಟ್ಟಿದ್ದೀನಿ ಇದು ಲಕೋಟ ಅಂತ ಲಕೋಟೆ ಇದು ಸ್ವೀಟಿ ಹಣ್ಣು ಬಹಳ ಚಿಕ್ಕ ಒಂದು ರೌಂಡ್ ಪುನಃ ಇಲ್ಲಿಗೆ ಬಂದು ಹೌದು ಎಲ್ಲ ರೌಂಡ್ ಎಲ್ಲ ತೋರಿಸ್ಕೊಂಡು ತಿರ್ಗಾ ಮತ್ತೆ ಇಲ್ಲಿಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ಬಂದು ಇಲ್ಲೇ ಒಂದ್ ಎಕರೆ ಒಂದೂವರೆ ಎಕರೆ ಆದ್ರೆ ಹಿಂಗ್ ಸುತ್ತಾಡ್ಕೊ ಬರ್ಬೋದು ಹೌದು ಅದೇ 10 ಎಕರೆ ಆದ್ರೆ ಸುತ್ತಾಡಕ್ಕೆ 2 ದಿನ ಹೌದು ಇವಾಗ 2 ದಿವಸ ಆಗೋದು ನಮಗೆ ಆಯಾಸನ ಆಗೋದು ತಿರ್ಗಾ ಒಂದು ಹೋಟ್ಲ ಹತ್ರ ನಾವು ಹುಡಿಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಚಿಕ್ಕದಾಗಿದ್ರು ಬಹಳ ಚೆನ್ನಾಗಿ ಮಾಡಿಕೊಂಡ್ಬಿಟ್ರೆ ಬೇಗನೆ ಮುಗಿಸ್ಕೊಂಡು ನೋಡ್ಕೊಂಡ್ ಬರ್ಬೋದು ನಿಜಕ್ಕೂ ಚೆನ್ನಾಗಿದೆ ನಿಮ್ಮ ಅಮ್ಮನ ತೋಟ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ರೈತರುಗಳಿಗೆ ಕರ್ನಾಟಕದ ರೈತರುಗಳಿಗೆ ಅಡಕೆ ಬೆಳೆ ಎಷ್ಟು ಬೆಳೀತಾ ಇದೀರೋ ಅದ್ರ ಮಧ್ಯದಲ್ಲಿ ಒಂದೊಂದು ಹಣ್ಣಿ ಗಿಡಗಳನ್ನ ಹಾಕೊಂಡು ಅವ್ರ ಮನಸ್ಸಿಗೆ ಖುಷಿ ಪಡ್ಕೊಂಡು ಮನೇಲಿರೋ ಮಕ್ಕಳಿಗೆ ಒಂದೊಂದು ಸ್ವೀಟಿಯಾದ ಹಣ್ಣುಗಳನ್ನ ಬೆಳ್ಕೊಂಡು ಇದೇ ಥರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ನನಗೆ ಭಾಳ ಆಸೆ ಇದೆ ನಮ್ಮ ಹತ್ರ ಅಂತೂ ಇಲ್ಲ ಭಾಳ ಆಸೆ ಪಡ್ತಾ ಇದ್ದೀವಿ ಅದೇ ನೀವು ಇದ್ದುವೆ ನೀವು ನೋಡ್ಕೊಂಡಲ್ಲೇ ಅನಾಥಾಶ್ರಮದಲ್ಲಿ ಎಷ್ಟೋ ಜನನ ನೋಡ್ಬಿಟ್ಟಿದ್ದೀನಿ ನಾನು ಬೆಂಗಳೂರಲ್ಲಿ ಅನಾಥಾಶ್ರಮಗಳನ್ನ ನೋಡ್ತಾ ಇದ್ದರೆ ನಮಗೆ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂತ ಭಾಳ ಆಸೆ ಆಗಿ ಬಂದ್ಬಿಟ್ಟಿದೆ ಆದರೆ ದೇವರಷ್ಟು ಶಕ್ತಿ ನಮಗೆ ಕೊಟ್ಟಿಲ್ಲ ಅದನ್ನ ಕೊಟ್ಟರೆ ನಮಗೆ ಅನಾಥಾಶ್ರಮ ಮಾಡಿ ಈ ಥರ ತಂದೆ ತಾಯಿದ್ರನ್ನ ಸಾಕಬೇಕು ಅಂತ ನಮಗೆ ಕೊನೆ ಆಸೆ ಇರೋದು ಇವಾಗ ಅಷ್ಟು ಕೂವಿ ನೀವು ಬೆಳೆದಿರೋ ಅಡಿಕೆ ಗಿಡದಲ್ಲಿ ಒಂದೊಂದು ಅಡಿಕೆ ಗಿಡಗಳಲ್ಲಿ ಒಂದೊಂದು ಹಣ್ಣುಗಳು ಅನ್ನೋದು ಇಟ್ಕೊಂಡು ಆ ಹಣ್ಣುಗಳನ್ನ ಬೆಳೆಸ್ಕೊಂಡು ಮನೆ ಮಕ್ಕಳಿಗೆ ತಿನ್ನಿಸ್ಕೊಂಡು ಅದ್ರನ್ನ ಕಾಳಜಿನ ನೀವು ರೈತರಿಗೆ ರೈತರು ಮಕ್ಕಳಾಗಿ ನೀವು ಮಕ್ಕಳುಗಳಿಗೆ ನೀವು ತೋರಿಸ್ಬೇಕು ಅದೇ ಓದೋದು ಮತ್ತು ಮನೆಯಿಂದ ಬರೋದು ಹೋಟ್ಲು ತಿಂಡಿ ತಿನ್ಸೋದು ಬೇಕ್ರಿ ತಿಂಡಿ ತಿನ್ಸೋದು ಬಿಟ್ಬಿಟ್ಟು ಬೆಳ್ಕೊಂಡು ತಿನ್ಸೋದನ್ನು ನೀವು ಮಕ್ಕಳುಗಳಿಗೆ ಭಾಳ ಪರಿಚಯ ಮಾಡಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೆ ಓಕೆ ಏನಪ್ಪ ಇದು ನಿಮ್ಮ ಅಜ್ಜಿ ತೋಟನಾ ಏನ್ ಅನ್ಸುತ್ತೆ ಚೆನ್ನಾಗಿದೆಯಾ ಓಕೆ ಅಪ್ಪ ಥ್ಯಾಂಕ್ ಯು